ग्रुभ्यः सर्वोपप्लवलित प्रज्ञान घन प्रत्यगर्थो ब्रह्मैवाहमस्मि ब्रह्मैवाहमस्मि सरस्वती पुराणानां आलयं करुणालयं नमामि भगवत्पादं शंकरं लोकशंकरं शंकराचार्यं केशवं बादरायणं सूत्रभाष्यकृतो वंदे भगवन्तो पुनः पुनः नमः वंदे तं सच्चिदानन्दं मितिवर्यं महामतिं वेदवेदान्तसारज्ञं सदाहं संप्रदायज्ञं संयमीन्द्रं सदाश्रयं चारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म हद्नाल भाष्यवाद अक्षर विज्ञानवत तत्र अक्षर विज्ञानवत कर्म कर्तव्य स्थित आक्षिपति कर्म कर्तव्य स्थित आक्षिपति अक्षर विज्ञान कर्म अक्षर ओंकार ओंकार उपासक कर्म अंतरी निल तीर्मान आक्षेप तेन अक्षरेण उभौ कुरुतः तेनाक्षरेण उभौ कुरुतः यश्च एतदक्षरम् एवं यथा व्याख्यातं वेद यश्च एतदक्षरम् एवं यथा व्याख्यातं वेद यश्च कर्ममात्रविद यश्च कर्ममात्रविद अक्षरयाथात्म्यं न वेद अक्षरयाथात्म्यं न वेद उभौ कुरुतः कर्म उभौ कुरुतः कर्म आ अक्षरदिंद इब्बरू माडुत्तारंते अंद्रे यावागलू ई अक्षरद महिमेन व्याख्यान माडिदवल अदन्न तिळिदवरागि माडुत्तानो ಇನ್ನೊಬ್ಬ ಅಕ್ಷರ ಹೇಳಿದ ಕರ್ಮ ಮಾತ್ರಕ್ಕೆ ಉಪಯೋಗ ಉದ್ಗೀತ ಮಾಡ್ತಾರೆ ಉದ್ಗೀತ ಉದ್ಗೀತಾಕ್ಷರವಾದ ಓಂಕಾರದ ರಸತಮ ಆಪ್ತಿ ಸಮೃದ್ಧಿ ಕಾಮಾವಾಪ್ತಿ ಈ ಗುಣವನ್ನು ತಿಳ್ಕೊಂಡಿಲ್ಲ ಬರೀ ಓಂಕಾರ ಹೇಳ್ಕೊಂಡು ಹೋಗ್ತಾನೆ ಉದ್ಗೀತ ಮಾಡ್ಲೇಬೇಕು ಓ ಜ್ಯೋತಿಷ್ಠ ಉದ್ಗೀತ ಕರ್ಮ ಇದೆ ಓಂಕಾರ ಇದೆ ಮಾಡೋಕ್ಕಾಗಲ್ಲ ಅದೇ ಅದರ ವಿಭೂತಿ ಮಹಿಮೆ ಇದನ್ನು ತಿಳ್ಕೊಂಡಿಲ್ಲ ಇಲ್ಲಿ ತಿಳ್ಕೊಳ್ದೆ ಹೋದ್ರು ಕೂಡ ಅಕ್ಷಯ ಆಚಾತ್ಮ ತಿಳಿದೇ ಹೋದ್ರು ಇಬ್ರು ಕೂಡ ಕರ್ಮ ಮಾಡ್ತಾರೆ ಕರ್ಮ ಮಾಡುದು ಇಬ್ರಿಗೂ ಉಂಟೇ ಉಂಟು ಫಲ ವ್ಯತ್ಯಾಸ ಇದೆ ತಯೋಶ್ಚ ಕರ್ಮ ಸಾಮರ್ಥ್ಯಾದೇವ ಫಲಂ ಸ್ಯಾತ್ ತಯೋಶ್ಚ ಕರ್ಮ ಸಾಮರ್ಥ್ಯಾದೇವ ಫಲಂ ಸ್ಯಾತ್ ಕಿಂತ ಅಕ್ಷರ್ಯಾಧಾತ್ಮ ವಿಜ್ಞಾನೇನೈತಿ ಕಿಂತತ್ರ ಅಕ್ಷರ್ಯಾಧಾತ್ಮ ವಿಜ್ಞಾನೇನೇತಿ ಇಲ್ಲೊಬ್ಬ ಆಕ್ಷೇಪಕ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಅವರಿಬ್ಬರಿಗೂ ಕೂಡ ಅಕ್ಷರದ ಒಂದು ನಿಜ ಸ್ವರೂಪ ಏನಿದೆ ಅಷ್ಟರ ಕರ್ಮ ಸಾಮರ್ಥ್ಯ ಅಕ್ಷರದ ಅಲ್ಲ ಕರ್ಮದ ಕರ್ಮ ಮಾಡುವ ಒಂದು ಸಾಮರ್ಥ್ಯ ಏನಿದೆ ಆ ಕರ್ಮ ಮಾಡಿದ ಬಲದಿಂದಲೇ ಅವ್ರಿಗೆ ಫಲವಾಗುತ್ತೆ ಹೊರತು ಆ ಅಕ್ಷರ ಆಧ್ಯಾತ್ಮ ವಿಜ್ಞಾನ ಯಾವ್ದು ತಗೋಬೇಕು ಅವನು ಅಕ್ಷರ ಆಧ್ಯಾತ್ಮ ವಿಜ್ಞಾನ ಅಕ್ಷರಕ್ಕೆ ಒಂದು ಮಹಿಮೆ ಇರಬಹುದು ಹಸುಗಾರಿಕೆ ಇರ್ಬೋದು ಓಂಕಾರಕ್ಕೆ ಅದನ್ನ ತಿಳ್ಕೊಬೇಕು ಏನು ನಿಯಮ ಕರ್ಮ ಮಾತ್ರ ಮಾಡಿದ್ರೆ ಅದು ಉದ್ಗೀತ ಕರ್ಮ ಜ್ಯೋತಿಷೋಮ ಯಾಗ ಮಾಡಿದ್ರೆ ಅಲ್ಲಿ ಉದ್ಗೀತ ಕರ್ಮ ಬರುತ್ತೆ ಉದ್ಗೀತ ಕರ್ಮ ಮಾಡುವವರಿಗೆಲ್ಲ ಫಲ ಆಗುತ್ತೆ ಸಾಕು ಆ ಅಕ್ಷರ ಯಾಥಾತ್ಮ ತಿಳ್ಕೊಂಡು ಮಾಡಿದ್ರೆ ವಿಶೇಷ ಅಂತ ಈ ರೀತಿ ಏನು ಹೇಳಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಅಕ್ಷರ ಯಾಥಾತ್ಮ ವಿಜ್ಞಾನದಿಂದ ಆಗಬೇಕಾದದ್ದು ಏನು ಅದನ್ನ ಏನು ವಿಶೇಷ ಕರ್ಮ ಸಾಮರ್ಥ್ಯದಿಂದ ಫಲವಾಗುತ್ತಲ್ಲ ಕರ್ಮಾನುಷ್ಠಾನದಿಂದ ಫಲವಾಗುತ್ತಿರುವಾಗ ಆ ಓಂಕಾರಕ್ಕೆ ಪ್ರಸಕ್ತಮ ಇದೆ ಆಪ್ತಿ ಇದೆ ಸಮೃದ್ಧಿ ಇದೆ ಅನುಜ್ಞಾಕ್ಷರ ಈ ರೀತಿ ತಿಳ್ಕೊಳ್ಳೋದ್ರಿಂದ ಏನು ವಿಶೇಷ ಅಂತ ಪ್ರಶ್ನೆ ಯಾಕೆಂದ್ರೆ ಲೋಕದಲ್ಲಿ ಅದು ದುಷ್ಟ ಕೊಡ್ತಾರೆ ದುಷ್ಟಂ ಹಿ ಲೋಕೆ दृष्टम हि लोके हरितकीं भक्षयतोः हरितकीं भक्षयतोः तद्रस अभिज्ञ इतरयोः तद्रस अभिज्ञ इतरयोः विरेचनम् 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 समानम् अंत लोकदल्लि कड्डिदे हरितकीन अळदेकायि अळदेकायिन्नु तिन्नुवंत इब्बरिगे आ अळदेकायि तिन्द्रे अदर रसन्न ई रीति आगुत्ते देहल एफेक्ट आगुत्ते अंत तिळ्कोंडवरोब्ब तिळ्कोळ्ळदे इद्दरोब्ब आद्रे तिळ्कोळ्ळदे इद्दिन फल आगल्ल तिळ्कोंडु मात्र फल आगुत्ते अंत ಅಳದೆಕಾಯಿನ ಅದನ್ನ ಕಷಾಯ ಮಾಡ್ಕೊಡ್ರೆ ವಿರೇಚನ ಆಗತ್ತೆ ವಿರೇಚನ ಅಂದೇನು ಬೇದಿ ನಂಗೆ ಗೊತ್ತಿರ್ಲಿಲ್ಲ ನಂಗೆ ಯಾಕೆ ಬೇದಿ ಆಗ್ಬೇಕು ಅವ್ರಿಗಾದ್ರೆ ಗೊತ್ತಿತ್ತು ಬೇದಿ ಆಗಿದೆ ನಂಗೆ ಗೊತ್ತಿರ್ಲಿಲ್ಲ ನಂಗೂ ಬೇದಿ ಆಗ್ಬೇಕಾ ಅದರಿಂದ ಕುಡಿದವ್ರಿಗೆಲ್ಲ ಬೇದಿ ಆಗಿ ಆಗುತ್ತೆ ಹ್ಞೂ ಹರಿತಕ್ಕಿ ಕಷಾಯ ಮಾಡಿ ನಂಗೆ ಇದರಿಂದ ಈ ಎಫೆಕ್ಟ್ ಇದೆ ಅಂತ ನಂಗೆ ಗೊತ್ತಿಲ್ಲ ಇಂಥ ಆಗತ್ತೆ ನಂಗೆ ಗೊತ್ತಿಲ್ಲ ಅಂತಂದ್ರು ಗೊತ್ತಿದೆ ಅಂತಂದ್ರು ಕುಡಿದವ್ರಿಗೆಲ್ಲ ಒಂದೇ ತರಹ ಫಲ ಹೊಡೆದು ಕುಡಿದವರಿಗೆ ಬೇರೆ ಫಲ ಕುಡಿದ ಇದು ತಿಳಿದವ್ರಿಗೆ ಬೇರೆ ಫಲ ತಿಳಿದೇ ಇದ್ದವ್ರಿಗೆ ಬೇರೆ ಫಲ ಅಂತ ಹೇಗೆ ಆಗಲ್ವಲ್ಲ ಹಾಗೆ ಓಂಕಾರಕ್ಕೆ ಇಷ್ಟೆಲ್ಲ ಮಹಿಮೆ ಇದೆ ಅಂತ ತಿಳ್ಕೊಂಡ್ರು ತಿಳ್ಕೊಳ್ದೆ ಹೋದ್ರು ಅವ್ರಿಬ್ರಿಗೂ ಫಲ ಒಂದೇ ಸಮ ಆಗ್ಬೇಕಲ್ಲ ತಿಳ್ಕೊಂಡವ್ರು ಮಾತ್ರ ಜಾಸ್ತಿ ಫಲ ತಿಳ್ಕೊಳ್ದೆ ಇದ್ರು ಫಲ ಇಲ್ಲ ಅಂತ ಹಿಂಗೆ ಯಾಕೆ ಇಲ್ಲ ಪ್ರಶ್ನೆ ಸರಿ ಇದೆಯಾ ಹಾ ಕರೆಕ್ಟ್ ಅವ್ರು ಟಿಕ್ ಟ್ವೆಂಟಿ ವಿಶಾಂತ ತಿಳ್ಕೊಂಡೇ ಇದ್ದವ್ರಿಗೂ ತಿಳ್ಕೊಂಡವ್ರಿಗೂ ಕುಡಿದವ್ರಿಗೆಲ್ಲ ಅಲ್ವಾ ತಿಳ್ಕೊಳ್ದೆ ಇದ್ದವರಿಗೆ
ಸಾವಿಲ್ಲ ಅದು ಸಾವು ತಿಳ್ಕೊಂಡು ಹೋಗು ಸಾವಿಲ್ಲ ಮನಕ್ಕೆ ಹೋಗುವ ಅದನ್ನ ಅದನ್ನ ನೈವಂ ಆಗಲ್ಲ ಆ ದೃಷ್ಟಾಂತ ಬರಲ್ಲ ಇಲ್ಲಿ ಅಂತಾರೆ ಭಾಷೆ ಸರಿಯಲ್ಲ ಅಂತಾರೆ ಯಸ್ಮಾನ್ ನಾನಾತು ವಿದ್ಯಾಶ ವಿದ್ಯಾವಿದ್ಯೆ ಬೇರೆ ಬೇರೆ ಕರ್ಮ ವಿದ್ಯಾನದು ಬೇರೆ ಕರ್ಮ ಅವಿದ್ಯಾ ಬರೀ ಕರ್ಮ ಅವಿದ್ಯಾ ಕರ್ಮ ಅಂತ ಬರೀ ಕರ್ಮವೇ ಬೇರೆ ಕರ್ಮ ಸಹಿತ ಉಪಾಸನೆಯೇ ಬೇರೆ ವ್ಯತ್ಯಾಸ ಫಲ ಆಗೇ ಆಗತ್ತೆ ಭಿನ್ನೇಹಿ ವಿದ್ಯಾವಿದ್ಯೆ ಭಿನ್ನೇಹಿ ವಿದ್ಯಾವಿದ್ಯೆ ವಿದ್ಯಾವಿದ್ಯೆ ಬೇರೆ ಬೇರೆ ಅಲ್ವೇ ಉಪಾಸನೆ ಮಾಡೋದು ಉಪಾಸನೆ ಮಾಡದೇ ಇರೋದು ಬೇರೆ ಬೇರೆ ಅಲ್ವೇ ಮಾಡದೇ ಇದ್ದವನಿಗೂ ಮಾಡಿದ ಫಲ ಆಗ್ಬಿಡುತ್ತಾ ಅದು ಯಾಕೆ ಉಪಾಸನೆ ಮಾಡ್ಬೇಕು ಅವಾಗ ಉಪಾಸನೆ ಮಾಡಿದ್ರೆ ಏನು ವಿಶೇಷ ಉಪಾಸನೆ ಮಾಡಿದ ಚೊಕ್ಕ ಉಪಾಸನೆ ಮಾಡಿದ್ರವನಿಗೆ ಅಷ್ಟೇ ಫಲ ಅಥವಾ ಉಪಾಸನೆ ಮಾಡದೇ ಇದ್ದವನಿಗೂ ಉಪಾಸನೆ ಮಾಡಿದ ಫಲ ಆಗುತ್ತೆ ಉಪಾಸನೆ ಮಾಡದೇನೆ ಇರ್ತೀನಿ ನಾನು ಅಂತಾರೆ ಉಪಾಸನೆ ಮಾಡದೇ ಇದ್ದವನಿಗೂ ಉಪಾಸನೆ ಅದು ಮಹಿಮೆಗೆ ಫಲ ಆಗೋದಾದ್ರೆ ಉಪಾಸನೆ ಯಾಕೆ ಮಾಡ್ಬೇಕು ಈ ವ್ಯತ್ಯಾಸ ಇದ್ದೇ ಇದೆ ಹಾಗಿಲ್ಲ ಅಂದ್ರೆ ತಿಳ್ಕೊಂಡು ಮಾಡದೇ ಇದ್ದ ಮಾತ್ರ ಫಲ ತಿಳ್ಕೊಳ್ಳದೇ ಇದ್ದ ಫಲ ಇಲ್ಲ ಅಂತ ತಿಳ್ಕೊಳ್ಳೇಬೇಕು ಅಂದ್ರು ಋಷಬ್ದ ಪಕ್ಷ ವ್ಯಾವೃತ್ಯ ಸಹ ಋಷಬ್ದ ಪಕ್ಷ ವ್ಯಾವೃತ್ಯ ನಾನಾ ತೂ ಇದ ತೂ ಶಬ್ದ ಏನ್ ಹೇಳ್ತಾರೆ ಆ ಪೂರ್ವಪಕ್ಷ ಇದಲ್ಲ ಹರಿತಕ್ಕೆ ತಿಂದವರಿಗೆಲ್ಲ ವಿರೇಚನ ಸಮಾನ ತಿಳ್ಕೊಳ್ಳಿ ತಿಳ್ಕೊಳ್ಳದೇ ಇರಲಿ ಅದೇ ಹಾಗೆ ಬರಲ್ಲ ವಿದ್ಯಾವಿದ್ಯೆಯಲ್ಲಿ ವ್ಯತ್ಯಾಸ ಇದೆ ತಿಳ್ಕೊಂಡವ್ರು ಜಾಸ್ತಿ ಫಲ ತಿಳ್ಕೊಳ್ತಾ ಇದ್ದವ್ರು ಫಲ ಕಮ್ಮಿ ಓಂಕಾರಸ್ಯ ಕರ್ಮಾಂಗತ್ವ ಮಾತ್ರ ವಿಜ್ಞಾನಮೇವ ಓಂಕಾರಸ್ಯ ಕರ್ಮಾಂಗತ್ವ ಮಾತ್ರ ವಿಜ್ಞಾನಮೇವ ರಸತಮ ಆಪ್ತಿ ಸಮೃದ್ಧಿ ಗುಣವತ್ ವಿಜ್ಞಾನಂ ರಸತಮ ಆಪ್ತಿ ಸಮೃದ್ಧಿ ಗುಣವತ್ ವಿಜ್ಞಾನಂ ಓಂಕಾರವು ಉದ್ಗೀತ ಕರ್ಮಾಂಗವಾಗಿದೆ ಅಷ್ಟೇ ರಸತಮ ಆಪ್ತಿ ಸಮೃದ್ಧಿ ಫಲ ಆಗಲ್ಲ ಅವನು ಉಪಾಸನೆ ಮಾಡದೇ ಇದ್ದವನು ಓಂಕಾರವನ್ನು ಉಚ್ಚಾರಣೆ ಮಾಡಿಯೇ ಮಾಡ್ತಾನೆ ಉದ್ಗಾತ್ರ ಉದ್ಗಾತ್ರ ಅಂದ್ರೆ ಸಾಂವೇದಿ ಸ್ವಾಮಿಯಾಗಿ ಬಂದಿರ್ತಾನೆ ಅವನಿಗೆ ರಸತಮ ಆಪ್ತಿ ಸಮೃದ್ಧಿ ಗುಣವಲ್ಲ ಗೊತ್ತಿಲ್ಲ ಆದ್ರೆ ಇದನ್ನ ಹೇಳಬೇಕು ಗೊತ್ತು ಉದ್ಗೀತ ಕರ್ಮವನ್ನು ಪ್ರಯೋಗ ಮಾಡಬೇಕು ಜ್ಯೋತಿಷ್ಠೋಪಯಾಗದಲ್ಲಿ ಓಂಕಾರ ಉದ್ಗೀತ ಕರ್ಮಕ್ಕೆ ಅಂಗವಾಗಿದೆ ಅಂತ ತಿಳ್ಕೊಂಡು ಮಾಡ್ತಾನೆ ಕರ್ಮ ಅಂಗವಾಗಿದೆ ಅಂತ ತಿಳ್ಕೊಂಡು ಅಷ್ಟು ಮಾತ್ರಕ್ಕೆ ರಸತಮ ಆಪ್ತಿ ಸಮೃದ್ಧಿ ಈ ಫಲವೆಲ್ಲ ಆಗಲ್ಲ ಅವರಿಗೆ ಕರ್ಮಾಂಗ ಬೇರೆ ಉಪಾಸನೆ ಬೇರೆ ಕಿಂತರಿಹಿ ತತ್ವ ಅಭ್ಯುಧಿಕಂ ಇಂತರಿಹಿ ತತ್ವ ಅಭ್ಯುಧಿಕ ಕರ್ಮಾಂಗಕ್ಕಿಂತ ಹೆಚ್ಚಿನದಾಗಿದೆ ರಸತಮ ಆಪ್ತಿ ಸಮೃದ್ಧಿ ಎನ್ನುವಂತ ಭಾವನೆ ಕರ್ಮಾಂಗವಾಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಬೇರೆಯಾಗಿ ಈ ಕರ್ಮಾಂಗವಾಗಿರೋ ಈ ಓಂಕಾರ ಉದ್ಗೀತ ರಸತಮ ಗುಣ ಆಪ್ತಿ ಗುಣ ಸಮೃದ್ಧಿ ಗುಣ ಅಂತ ಭಾವನೆ ಮಾಡಬೇಕು ಅದಕ್ಕೆ ಹೆಚ್ಚು ಫಲ ಆಗುತ್ತೆ ಎಂದು ಯಸ್ಮಾತ್ ಅಂಗಾಧಿಕ್ಯಾತ್ ಫಲಾಧಿಕ್ಯಂ ಯುಕ್ತ ಅಭಿಪ್ರಾಯ ಅಂಗಾಧಿಕ್ಯಾತ್ ತತ್ ಫಲಾಧಿಕ್ಯಂ ಯುಕ್ತ ಅಭಿಪ್ರಾಯ ಅಂಗಾದ ಇದು ರಸತಮ ಆಪ್ತಿ ಸಮೃದ್ಧಿ ಅನ್ನೋದು ಒಂದು ಅಂಗ ಹೆಚ್ಚಾಯ್ತು ಬರೀ ಕರ್ಮಾಂಗ ಅನ್ನೋದು ಈಗ ಇಬ್ಬರಿಗೂ ಸಾಮಾನ್ಯ ಉಪಾಸಕರಿಗೂ ಅನುಪಾಸಕರಿಗೂ ಉದ್ಗೀತ ಆ ಜ್ಯೋತಿಷ್ಠೋಮಯಾಗ ಒಂದು ಕರ್ಮದ ಅಂಗ ಪಾರ್ಟ್ ಭಾಗ ಅನ್ನೋದು ಇಬ್ಬರಿಗೂ ಸಮಾನ ಅಂದ್ರೆ ರಸತಮ ಆಪ್ತಿ ಸಮೃದ್ಧಿ ಅನ್ನೋದು ಇದು ಹೆಚ್ಚುವರಿ ಆಯ್ತು ಇವನು ಉಪಾಸಕನಿಗೆ ಅದನ್ನ ಅವನಿಗೂ ಇವನಿಗೂ ಒಂದೇ ಫಲ ಆಗೋದಿರಲ್ಲ ಜಾಸ್ತಿ ಫಲ ಆಗಿ ಆಗತ್ತೆ ಈಗ ಒಂದು ದೃಷ್ಟಾಂತ ಕೊಡ್ತಾರೆ ಇಷ್ಟಂ ಹಿ ಲೋಕೆ ಮಣಿಕ್ಷಬರಯೋಹೋ ಇಷ್ಟಂ ಹಿ ಲೋಕೆ ಮಣಿಕ್ಷಬರಯೋಹೋ ಪದ್ಮರಾಗಾದಿ ಮಣಿ ವಿಕ್ರಯೇ ಪದ್ಮರಾಗಾದಿ ಮಣಿ ವಿಕ್ರಯೇ ಮಣಿಜೋ ವಿಜ್ಞಾನಾಧಿಕ್ಯಾತ್ ಫಲಾಧಿಕ್ಯಂ ಮಣಿಜಃ ವಿಜ್ಞಾನಾಧಿಕ್ಯಾತ್ ಫಲಾಧಿಕ್ಯಂ ಶಬರ ಅಂದ್ರೆ ಕಾಡು ಜನ ಕಾಡಲ್ಲಿ ಬೇಟೆಯಾಡುವಂತ ಪಕ್ಷಿಗಳನ್ನ ಪ್ರಾಣಿಗಳನ್ನ ಬೇಟೆಯಾಡೋದು ಕಾಡಲ್ಲಿ ಸಿಗ್ಬೋದು ಅವನಿಗೆ ಏನೋ ಒಂದು ಇದು ಸಿಕ್ಬಿಡುತ್ತೆ ಅವನಿಗೆ ಏನು ಪದ್ಮರಾಗ ಅಂದ್ರೆ ಒಂದು ಮಣಿ ಪದ್ಮರಾಗ ಅನ್ನುವಂಥ ಮಣಿ ಸಿಕ್ಬಿಡುತ್ತೆ ಕ್ಯೂಟ್ ಆಗಿದೆ ಅವಳು ಚೆನ್ನಾಗಿ ಕಲ್ಲು ಅಂತ ತಗೊಂಡ್ಬಿಡ್ತಾನೆ ಅವನಿಗೆ ಅದ್ರ ಬೆಲೆ ಇಲ್ಲ ಏನು ಗೊತ್ತಿಲ್ಲ ಅವನು ಒಂದು 5 ರೂಪಾಯಿಗೆ 10 ರೂಪಾಯಿ ಕೊಟ್ಬಿಟ್ಟಿದ್ದಾನೆ 10 ರೂಪಾಯಿ 10 ರೂಪಾಯಿ ಸಿಕ್ತು ಅಂತ ಅದೇ ಅದಕ್ಕೆ 1 ಲಕ್ಷ ರೂಪಾಯಿ ಬೆಲೆ ಅದೇ ಒಣಕ್ಕಿದಲ್ಲ ಒಣಕ್ಕದ್ರೆ ವ್ಯಾಪಾರಿ ಒಣಕ್ಕದ್ರೆ ವಜ್ರ ವ್ಯಾಪಾರಿ ಒಣಕ್ಕದ್ರೆ ವಜ್ರ ವ್ಯಾಪಾರಿ ಒಣಕ್ಕ ವಜ್ರ ವ್ಯಾಪಾರಿ ಅದಕ್ಕೆ ಎಷ್ಟು ಬೆಲೆ ತಗೊಳ್ತಾನೆ ಹಾ ಇಲ್ಲಿ ಕೊಟ್ಟಿದೆ ಎಷ್ಟು 10 ರೂಪಾಯಿ ಕಲ್ಲು ಒಂದೇ ತಾನೆ ಯಾಕೆ ಅವ್ನು ಕಮ್ಮಿ ಬೆಲೆ ಯಾಕೆ ತಿಳುವಳಿಕೆ ಇಲ್ಲಿಗೆ ಸುಮ್ಮನೆ ಏನೋ ಹೊಳಿತಾ ಇರೋ ಕಲ್ಲು ಕೊಟ್ಟ 10 ರೂಪಾಯಿಗೆ ಇವನು ಅದು ಪದ್ಮರಾಗ ಅಂತಿರು 1 ಲಕ್ಷ ರೂಪಾಯಿ ಮಾರ್ಕೊಂಡ ಇವನಿಗೆ ಎಷ್ಟು ಬಂತು ಅವನಿಗೆ ಎಷ್ಟು ಬಂತು ಕಲ್ ಆ ಖುಷಿ ಇರ್ಬೋದು ಆದರೆ ಗೊತ್ತಿಲ್ಲ ಅಂದ್ರೆ ಅಜ್ಞಾನ ಅದೇ ಕಮ್ಮಿ ಫಲ ಇಷ್ಟ ಅವನು ಹರಿತಿಕ್ಕಿ ಇಷ್ಟ ಅಂತ ಕೊಟ್ಟ ಹರಿತಿಕ್ಕಿ ಬೇದಿ ಆಗತ್ತೆ ಅಂದ್ರು ಬೇಗ ಆಗಲ್ಲ ಅಂದ್ರೆ ಕುಡಿದು ಇಬ್ಬರಿಗೂ ಬೇದಿ ಆಗಿ ಆಗತ್ತೆ ಅಂತಂದ್ರೆ ಇಲ್ಲ ಹಂಗಲ್ಲ ಗೊತ್ತಿಲ್ಲ ಅಂದ್ರೂ ಗೊತ್ತಿರೋ ಒಂದೇ ಫಲ ಅಲ್ಲ ಗೊತ್ತಿದ್ದು ಕಮ್ಮಿ ಫಲ ಮಕ್ಕಳು ಜಾಸ್ತಿ ಫಲ ದೃಷ್ಟಾಂತ ಪ್ರತಿದೃಷ್ಟಾಂತ ಶಂಕರಾಚಾರ್ಯರು ಹರಿತಿಕ್ಕಿ ದೃಷ್ಟಾಂತ ಕೊಡ್ತೀಯಾ ನಾನು ಪದ್ಮರಾಗ ದೃಷ್ಟಾಂತ ಕೊಡ್ತೇನೆ ಪದ್ಮರಾಗ ನೋಡು ತಿಳುವಳಿಕೆ ಇದ್ದೇ ಇದ್ದ ಏನ್ ಫಲ
ತಿಳ್ಕೊಳ್ಳೋಣ ಫಲ. ಹಾಗೆ ಓಂಕಾರವು ಬರೀ ಕರ್ಮಾಂಗ ಅಂದ್ಕೊಂಡ್ರೆ ಸಾಮಾನ್ಯ ಫಲ, ಅದು ವಸತಮ ಆಪ್ತಿ ಸಮೃದ್ಧಿ ಇತ್ತು ಅದು ಗುಣನ್ನು ಕೂಡಿದ್ದು ಅಂತ ತಿಳ್ಕೊಂಡು ಮಾನವ ಜಾಸ್ತಿ ಫಲ. ತಸ್ಮಾತ್ ಯದೇವ ವಿದ್ಯೆಯ ವಿಜ್ಞಾನೇನ ಯುಕ್ತ ಸನ್ ಕರೋತಿ ಕರ್ಮ, ಯುಕ್ತ ಸನ್ ಕರೋತಿ ಕರ್ಮ, ಶ್ರದ್ಧೆಯ ಶ್ರದ್ಧಾನಶ್ಚ ಸನ್, ಶ್ರದ್ಧೆಯ ಶ್ರದ್ಧಾನಶ್ಚ ಸನ್, ಉಪನಿಷದ ಯೋಗೇನ ಯುಕ್ತಶ್ಚ ಇತ್ಯರ್ಥಃ, ಉಪನಿಷದ ಯೋಗೇನ ಯುಕ್ತಶ್ಚ ಇತ್ಯರ್ಥಃ. ಆದ್ರೆ ಯಾವುದನ್ನೇ ಅಂದ್ರೆ ಯಾವ ಕರ್ಮವನ್ನೇ ವಿದ್ಯೆಯಿಂದ ಕೂಡಿಸ್ಕೊಂಡು, ವಿದ್ಯೆಯಿಂದ ವಿಜ್ಞಾನ ಉಪಾಸನೆ ಕೂಡಿಸ್ಕೊಂಡು ಕರ್ಮವನ್ನು ಮಾಡುತ್ತಾನೋ, ಮತ್ತು ಶ್ರದ್ಧೆಯೂ ಇದೆ, ಶ್ರದ್ಧಾನ ಬಹಳ ಆಸ್ತಿಕ ಬುದ್ಧಿಯಿಂದ ಪ್ರೇಮದಿಂದ ಉಪಾಸನೆಯನ್ನು ಕೂಡಿಸ್ಕೊಂಡು, ಮತ್ತು ಉಪನಿಷತ್ ಅದಕ್ಕೆ ರಹಸ್ಯ ನಾಮಗಳು ಅದೆಲ್ಲ ತಿಳ್ಕೊಂಡು ಏನೋ ಮಾಡ್ತಾನೆ. ಏನು ಗೊತ್ತಾಗಿಲ್ಲ, ಏನು ಅಲ್ಲೆಲ್ಲ ನೋಡ್ತಿದ್ಯಾ, ಕೇಸ್ಕೋತಾ ಇಲ್ಲ ಕಣ್ತ ಅಂತಿದ್ಯಾ, ಆ ಏನಪ್ಪ ಉಪಾಸನ ಅಂದ್ರೆ ಹೌದಾ, ಉಪಾಸನೆ ಕೂಡ ಸದಾ ಮಾಡ್ತಾ ಇರೋದಂತ ಅದು ಭಾಳ ಬೇಗ ಅರ್ಥ ಆಗುತ್ತೆ, ಎಡಬಿಡದೆ ಮಾಡ್ತಾ ಇರೋದು. ಹಾ ಅದನ್ನ ಜ್ಞಾಪಕ ಮಾಡ್ಕೊಂಡು ನಂಬ್ತಾ ಇದ್ದಾನ. ಯಾವುದರಿಂದ ಶ್ರದ್ಧೆಯಿಂದಲೂ ವಿದ್ಯೆಯಿಂದಲೂ ಕೂಡಿಕೊಂಡು ಉಪನಿಷತ್ತಿನ ರಹಸ್ಯವಾದ ನಾಮದಿಂದ ಕೂಡಿಕೊಂಡು ಮಾಡ್ತಾ ಇರ್ತಾನೋ ಅವನಿಗೆ ಜಾಸ್ತಿ ಫಲ ಆಗೇ ಆಗುತ್ತೆ. ಉಂಟೆ ಉಂಟು ತದೇವ ಕರ್ಮ ವೀರ್ಯವತ್ತರಂ, ತದೇವ ಕರ್ಮ ವೀರ್ಯವತ್ತರಂ, ಅವಿದ್ವತ್ ಕರ್ಮಣ ಅಧಿಕ ಫಲಂ ಭವತಿ. ಅದೇ ಕರ್ಮನೇ ಉಪಾಸನಾ ಸಹಿತವಾದ ಕರ್ಮ ಇದೆಯಲ್ಲ ಅದು ವೀರ್ಯವತ್ತರ ಅಂದ್ರೆ ಅಜ್ಞಾನಿ ಆದವನನ್ನು ಉಪಾಸನೆ ಮಾಡಿ ಮಾಡುವ ಕರ್ಮಕ್ಕಿಂತಲೂ 10 times, 100 times, 1000 times 1000 times ಹೆಚ್ಚಿನ ಫಲ ಆಗುತ್ತೆ ಅವರಿಗೆ. ಬರೀ ಬರೀ ಕರ್ಮ ಅಷ್ಟಕ್ಕೆ ಏನು ದೇವಲೋಕ ಪ್ರಾಪ್ತಿ ಮಾಡ್ತಾರೆ ಉಪಾಸನೆ ಮಾಡಿ. ಅರ್ಥ ಅಲ್ಲ, ಅರ್ಥ ಬೇರೆ, ದೇವತಾ ಭಾವನೆ. ಓಂಕಾರಕ್ಕೆ ಅರ್ಥ ತಿಳ್ಕೊಂಡ್ಬಿಡೋದು ಬರೀ ಕರ್ಮ, ಆ ಕರ್ಮ ಇರುತ್ತಲ್ಲ ಅದು ಭಾವ ಉಪಾಸನೆ ಸೇರಿಸ್ಕೊಳ್ಳೋ ರಸತಮ ಆಪ್ತಿ ಸಮೃದ್ಧಿ ಇಲ್ಲ ಅರ್ಥ ಅಲ್ಲ, ಅದು ಗುಣ. ಓಂಕಾರಕ್ಕೆ ಗುಣ ಅಂತ ಭಾವನೆ ಮಾಡ್ಕೊಂಡು ಗಾಯತ್ರಿ ಬಂತ ಅರ್ಥ ಬೇರೆ. ಗಾಯತ್ರಿಯು ಲೋಕಾತ್ಮಕವಾಗಿದೆ, ವೇದಾತ್ಮಕವಾಗಿದೆ, ಲೋಕಕ್ರಿಯಾತ್ಮಕವಾಗಿದೆ. ಪೃಥ್ವಿಯಂತರಿ ಕ್ಷಮೆ ಚಷ್ಟಾವಕರಾಣಿ, ಋಚೋ ಸಾಮಾನ್ಯ ಋಚೋ ಜುಂಗು ಸಾಮಾನ್ಯ ಚಷ್ಟಾವಕರಾಣಿ, ರಾಣಾಪಾಲ ಚಷ್ಟಾವಕರಾಣಿ ಮಾಡಿದ್ರೆ ಗಾಯತ್ರಿ ಉಪಾಸನೆ. ಅದು ಗಾಯತ್ರಿ ಮಂತ್ರ ಅರ್ಥ ಸಹಿತ ಗಾಯತ್ರಿ ಜಪ ಮಾಡೋದು ಒಂದು, ಮಂತ್ರ ತಿಳ್ಕೊ ಅರ್ಥ ತಿಳ್ಕೊಂಡ್ರೆ ಗಾಯತ್ರಿ ಜಪ ಮಾಡೋದು ಒಂದು, ಏನು ಅರ್ಥ ಸುಮ್ಮನೆ ಮೆಕಾನಿಕ ಗಾಯತ್ರಿ. ಬರೀ ಗಾಯತ್ರಿ ಜಪ ಮಾಡೋದು ಕಮ್ಮಿ ಬರ, ಅರ್ಥ ತಿಳ್ಕೊಂಡು ಮಾಡೋದು ಜಾಸ್ತಿ, ಉಪಾಸನೆ ಮಾಡೋದು ಇನ್ನೂ ಜಾಸ್ತಿ. ಹೌದು, ಹೊಡೆದಾಗಿರೋದು ಜಾಸ್ತಿ ಬಲ. ಅಲ್ಲ, ವಿದ್ವಾಂಶಕ್ಕೆ ಎರಡೇ ಅರ್ಥ ಇದೆ. ವಿದ್ವಾಂಶಕ್ಕೆ ಕರ್ಮದ ಮಂತ್ರ ದೇವತೆ ಋಷಿ ಛಂದ ತಿಳ್ಕೊಳ್ಳೋದು ಒಂದು ವಿದ್ವಾನ, ಮಂತ್ರ ಅರ್ಥ ತಿಳ್ಕೊಳ್ಳೋದು ಒಂದು ರೀತಿ ವಿದ್ವಾನ, ಉಪಾಸನೆ ತಿಳ್ಕೊಳ್ಳೋದು ಇನ್ನೊಂದು ವಿದ್ವಾನ. ಉಪಾಸನೆ ವಿದ್ವಾನ ಅಂತ ಮಾಡಿಲ್ಲ ಅದು, ಉಪಾಸನೆ ಇಷ್ಟ ಅಲ್ಲ. ಅದೇ ಕಲ್ಪಸೂತ್ರಕಾರಾಹ ಇನ್ ಜಾತಿಯ ಕಾನಿ ಉಪಾಸನಾನಿ ಸೇರ್ತಲ್ಲ, ಸೇರಿಸ್ಕೊಂಡಿಲ್ಲ. ಆಪಸಂಬರು ಆಶೀರ್ವಾದರು ಹೇಳಿಕೆ ಹೇಳಿದ ಯಾರು ಕೂಡ ಉಪಾಸನೆ ಸೇರಿಸ್ಕೊಂಡು ಕರ್ಮವನ್ನು ನಿತ್ಯ ಹೇಳಿದ ಅವರು. ಅದು ಬೇಕ ತಗೋಬಹುದು, ಬೇರೆ ಬಿಡಬಹುದು. ಕರ್ಮ ನಿತ್ಯವಾಗಿ ಬಂದೇ ಬರುತ್ತೆ ಅನ್ನೋದನ್ನ ಆಪಸಂಬರು ಸೂತ್ರ ಮಾಡಿದ್ರೆ ಹೊರತು ಸ್ವಲ್ಪ ಸೂತ್ರನ ಉಪಾಸನೆ ಸೇರಿಸ್ಕೊಂಡು ಸ್ವಲ್ಪ ಸೂತ್ರ ಮಾಡಿದ ಅವರು. ಉಪಾಸನೆ ಕೂಡಿಸ್ಕೋಬಹುದು. ಯಾವುದು ವೀರ್ಯವತ್ತರ, ಅದೇ ಕರ್ಮವು ಅವಿದ್ಯುತ್ ಕರ್ಮ ಅಜ್ಞಾನಿಯಾಗಿ ಮಾಡುವ ಕರ್ಮಕ್ಕಿಂತ ಉಪಾಸಕನಾಗಿ ಮಾಡುವ ಕರ್ಮ ವೀರ್ಯವತ್ತರ ಹೆಚ್ಚಿನ ಫಲವಾಗುತ್ತೆ. ವಿದ್ಯುತ್ ಕರ್ಮಣ ವೀರ್ಯವತ್ತರತ್ವ ವಚನಾತ್, ವಿದ್ಯುತ್ ಕರ್ಮಣ ವೀರ್ಯವತ್ತರತ್ವ ವಚನಾತ್, ಅವಿದಿಶೋಪಿ ಕರ್ಮ ವೀರ್ಯವದೇವ ಭವತಿ ಇತಿ ಅಭಿಪ್ರಾಯ, ಅವಿದಿಶೋಪಿ ಕರ್ಮ ವೀರ್ಯವದೇವ ಭವತಿ ಇತಿ ಅಭಿಪ್ರಾಯ. ಉಪಾಸಕನ ವಿವೇಕಿಯಾದ ಅರ್ಥಾನುಸಂಧಾನ ಮಾಡ್ಕೊಂಡು ಮಾಡುವ ಕರ್ಮ ವೀರ್ಯವತ್ತರ ಅಂತ ಹೇಳಿದ್ರಿಂದ ಅದು ವೀರ್ಯ ಅಷ್ಟೇ. ವೀರ್ಯವತ್ತು ವೀರ್ಯವತ್ತರ ಇಲ್ಲ, ತರ ಪ್ರತಿ ಅವನಿಗೆ ವೀರ್ಯವತ್ ಕರ್ಮ ಅಂದ್ರೆ ಅರ್ಥ ಜ್ಞಾನ ಇದೆ, ಉಪಾಸನೆ ಇದ್ದೇನಿಗೆ ಇದೇ. ಸುಮ್ಮನೆ ಮೆಕಾನಿಕ್ ಆಗಿ ಕರ್ಮ ಮಾಡೋದು ಇದೆಯಲ್ಲ, ನೀವು ಮಾಡ್ತಿದ್ವಲ್ಲ ಸಂಜಾನೆ ಆಗಲಿ ಜಪ್ನಿ ಆಗಲಿ ಏನು ಮಂತಕ್ಕೆ ಅರ್ಥ ಬರ್ತಿಲ್ಲ, ಅದು ಎಷ್ಟೋ ಫಲ ಕೊಡುತ್ತೆ. ಅಂದ್ರೆ ಅದು ಅರ್ಥ ತಿಳ್ಕೊಂಡು ಉಪಾಸನೆ ಮಾಡಿಕೊಂಡು ಭಾವನೆ ಮಾಡಿಕೊಂಡು ದೇವತಾ ಭಕ್ತಿಕೊಂಡು ಮಾಡಿದ್ರೆ ವೀರ್ಯವತ್ತರವಾಗುತ್ತೆ. ಹೇಳ್ತಿದ್ರೆ ವಿದ್ವತ್ ಕರ್ಮ ಅಂದ್ರೆ ಜ್ಞಾನಿಯಾದವನ ಉಪಾಸಕರಾದವನ ಕರ್ಮವು ವೀರ್ಯವತ್ತರ ಜಾಸ್ತಿ ಶಕ್ತಿ ಉಪಯುಕ್ತ ಬಲಿಷ್ಠವಾದದ್ದು ಹೆಚ್ಚಿನ ಫಲದಿಂದ ಕೂಡಿಕೊಂಡದ್ದು ಅಂತ ಹೇಳಿದ್ರಿಂದ ತಿಳ್ಕೊ ಉಪಾಸಕನಲ್ಲದೇ ಇದ್ದವನ ಕರ್ಮವು ಕೂಡ ಸುಮ್ಮನೆ
ಕರ್ಮ ಶ್ರದ್ಧೆಯಿಂದ ಕರ್ಮ ಮಾಡುವ ಆತನ ಕರ್ಮವೂ ಕೂಡ ವೀರ್ಯವದೇವ ಅದು ವೀರ್ಯ ಉಳ್ಳದ್ದೇ ಆಗಿದೆ ಅಂತ ಹೇಳುತ್ತೆ. ಅವನು ಕರ್ಮಾಧಿಕಾರ ಇಲ್ಲ ಅಂತ ಬರಲ್ಲ. ಯಾಕೆಂದ್ರೆ ನಚ ಅವಿದುಷಃ ಕರ್ಮಣಿ ಅನಧಿಕಾರ, ನಚ ಅವಿದುಷಃ ಕರ್ಮಣಿ ಅನಧಿಕಾರ. ಕರ್ಮಣಿ ಕರ್ಮಣಿ ಅಲ್ಲ, ಅವಿದುಷಃ ಅದನ್ನು ಉಪಾಸಕನಲ್ಲದವನಿಗೆ, ಉಪಾಸಕನಲ್ಲದವನಿಗೆ ಕರ್ಮದ ಅಧಿಕಾರವಿಲ್ಲ ಅಂತ ಏನಿಲ್ಲ. ಯಾಕೆಂದ್ರೆ ಔಷಸ್ತ್ಯ ಕಾಂಡೇ ಅವಿದುಷಾಮಿ ಆತ್ಮಿಜ್ಞದರ್ಶನ, ಔಷಸ್ತ್ಯ ಕಾಂಡೇ ಅವಿದುಷಾಮಿ ಔಷಸ್ತ್ಯ ಕಾಂಡ ಅಂದ್ರೇನೋ ಔಷಸ್ತ್ಯ ಅಕ್ರಾಯಣ ಇಬ್ಬ್ಯಗ್ರಾಮ ಪ್ರಧಾನಕ ಉಪವಾಸ ಅಂದ್ರದಲ್ಲ ಬಾರಿ ಬರಗಾಲ ಬಂದು ಮಠತಿ ಹತೇಶು ಕುರುಷು ಆಟಿಕ್ಯಾಸ ಇಬ್ಬ್ಯಗ್ರಾಮೆ ಪ್ರಧಾನಕ ಔಷಸ್ತ್ಯ ಅಕ್ರಾಯಣ ಉಪವಾಸ ಅಂದರ್ತೆ. ಬಹಳ ಕುಚಿತವಾದ ಗತಿಯನ್ನು ಹೊಂದಿದವನಾಗಿ ಕ್ಷಾಮವಾಗ್ಬಿಟ್ಟು ಕಿನ್ನ ಕೇಳಿದೇನಿಗೆ ಔಷಸ್ತ್ಯ ಅಕ್ರಾಯಣ ಅಲಿತಾ ಇದ್ದಾನೆ ಊರಿನ ಊರಿಗೆ ಎಲ್ಲಾದ್ರೂ ಏನೋ ಆಸ್ತಿ. ಯಾವನೋ ಒಬ್ಬ ರಾಜ ಯಜ್ಞ ಮಾಡ್ತಾ ಇದ್ದ, ಅಲ್ಲಿ ಹೋದ. ಅಲ್ಲಿ ಆ ಪ್ರಶ್ನೋತ್ತ ಉದ್ಘಾಟಿಸ ಮೂರು ಜನ ಇರ್ತಿದ್ರು ಉದ್ಘಾಟಿಸ್ಕೊಂಡವರು, ಅವ್ರು ಕರ್ಮ ಅವ್ರು ತಿಳಿದಿರಲಿಲ್ಲ ಅವರು ಅವ್ರ ದೇವತೆ ಯಾವ ಪ್ರಶ್ನೋತ್ತರ ದೇವತೆ ಪ್ರಸಾದ. ಇವನು ಹೋದ, ಏ ಪ್ರಶ್ನೋತ್ತರವೇ ಯಾವ ದೇವತೆ ಪ್ರಸ್ತಾವ ಮಾಡ್ತಾ ಇದೆಯೋ ಆ ದೇವತೆಯನ್ನು ತಿಳಿದೇ ಮಾಡ್ತಾ ಇದ್ದು ತಲುಪಿದ ಹೋಗಲಿಂದ ಅವ್ರಿಗೆ ಬಹಳ ಕೂತ್ಕೊಂಡ್ಬಿಟ್ಟ. ಪ್ರತಿ ಹತ್ತಕ್ಕೂ ಉದ್ಘಾಟಿಸ್ ಮೂಲಕ್ಕೂ ಹೇಳ್ದ. ಆವಾಗ ರಾಜ ಬಂದ, ಸ್ವಾಮಿ ತಾವು ಯಾರು ತಿಳ್ಕೊಬೇಕು ಇಷ್ಟಪಡ್ತಾ ಇದ್ದೀನಿ ಅಂತಂದ. ಔಷಸ್ತಿ ಹಾಕ, ಓ ನೀವೇನಾ, ನಿಮ್ಮನ್ನು ಹುಡುಕಿಸ್ದೆ ಸಿಗ್ಲಿಲ್ಲ, ಹಾಗಾಗಿ ಬೇರೆಯವರನ್ನು ನಾನು ಇಟ್ಕೊಂಡು ಯಜ್ಞ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾವು ಅನುಮತಿ ಕೊಡಬೇಕು, ನಾವು ಎಲ್ರಿಗೂ ಏನು ಕೊಡ್ತೀವಿ ನಮ್ಗೆ ಒಬ್ಬನಿಗೆ ಅಷ್ಟು ಕೊಡ್ಬೇಕು. ಆಯ್ತು, ನೀವೇ ಮಾಡಿದ್ರು, ಇಲ್ಲ ಇಲ್ಲ ನಾನು ಮಾಡಲ್ಲ, ಅವರೇ ಮಾಡಲಿ, ಆದರೆ ಅವ್ರಿಗೆ ಏನು ದೀಕ್ಷೆ ಕೊಡ್ತೀವಿ ಅವರೆಲ್ಲರೂ ನನಗೆ ಅಷ್ಟು ಕೊಡಬೇಕು ಅಂತ. ಆಯ್ತು ಅಂತಂದ ಅವ್ರಿಗೆ ಹೇಳ್ಕೊಟ್ಟ, ಒಂದು ಅನ್ನ ಆದಿತ್ಯ ಪ್ರಾಣ ಅಂತ ಹೇಳಿ ಕೇಳಿ ಸೋಮವಾರ. ಗುರುಗಳೇ, ನೀವೀಗ ಹೇಳಿದ್ದಿದ್ರಲ್ಲಿ ಕರ್ಮಾನು ಏನಾದ್ರು ಭಾವನೆ ಮಾಡ್ತೀರಾ ಉಪಾಸನೆ ಅಥವಾ ಭಾವನೆ ಮಾಡಿದ್ರಾ ಮಾಡಿದ್ರೆ ಫಲ ಇಲ್ಲ ಅಂತಾನೆ ಆಗತ್ತಲ್ಲ ಗುರುಗಳೇ? ಜಾಸ್ತಿ ಫಲ ಇದು. ಕರ್ಮವನ್ನ ಉಪಾಸನ ಸಹಿತವಾಗಿ ಮಾಡಿದ್ರೆ ಜಾಸ್ತಿ, ಉಪಾಸನ ರಹಿತವಾಗಿ ಮಾಡಿದ್ರೆ ಕರ್ಮೋತ್ಪಾತಕ ಫಲ. ಕೇವಲ ಕರ್ಮಕ್ಕೂ ಫಲ ಉಂಟು, ಉಪಾಸನೆಯಿಂದ ಕೂಡ್ಕೊಂಡು ಮಾಡಿದ್ರೆ ಜಾಸ್ತಿ ಫಲ ಅಷ್ಟೇ. ಅದರಲ್ಲೇ ರೇಷಿಯೋ ಜಾಸ್ತಿ ಆಗುತ್ತೆ ಹೊರಟು ಫಲ ಇಲ್ಲ ಅಂತಿಲ್ಲ. ಉಪಾಸನೆ ಉಪಾಸನೆ ಮಾಡಿದ್ರೆ ಕರ್ಮಾರ್ಥ ಜ್ಞಾನ ತಿಳ್ಕೊಂಡ್ರೆ, ಮಂತ್ರಾರ್ಥ ಜ್ಞಾನ, ದೇವತಾ ಜ್ಞಾನ, ಕರ್ಮ ಜ್ಞಾನ ತಿಳ್ಕೊಂಡು ಕೇವಲ ಕರ್ಮ ಮಾಡಿದ್ರಿಗೂ ಫಲ ಉಂಟು. ಅದೇ ಋಷಿ ಛಂದಸ್ಸು ದೇವತೆ ಮಂತ್ರಾರ್ಥ ತಿಳ್ಕೊಂಡು ಮಾಡಿದ್ರಿಗೂ ಜಾಸ್ತಿ ಉಂಟು, ಅದು ಜಾಸ್ತಿ. ಅದೇ ಉಪಾಸನೆ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ, ಗ್ರೇಡ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೌದು. ಒಂದೇ ಕರ್ಮ, ಒಂದು ಸಂಧ್ಯಾ ವಂದನೆನ ಸುಮ್ಮನೆ ಮಗು 8-10 ವರ್ಷ ಉಪನಯನ ಆದ ಮಗು ಕರ್ಮ ಸಂಧ್ಯಾವನೆ ಮಾಡುತ್ತೆ, ಫಲ ಇಲ್ಲ ಅನ್ನೋಕ್ ಬರಲ್ಲ. ಗಾಯತ್ರಿ ಅಂತ ಅರ್ಥ ಗೊತ್ತಿಲ್ಲ, ಉಪಸ್ಥಾನ ಅಂತ ಅರ್ಥ ಗೊತ್ತಿಲ್ಲ, ಅಪೌಷ್ಟ ಯಾವುದಕ್ಕೂ ಅರ್ಥ ಅರ್ಥ ಮಾಡ್ತಾನೆ, ಅದಕ್ಕೆ ಫಲ ಇಲ್ಲ ಅನ್ನೋಕ್ಕಿಲ್ಲ. ಅದೇ ಒಬ್ಬ ಅರ್ಥ ತಿಳ್ಕೊಂಡು ಸಂಸ್ಕೃತ ಪಂಡಿತನಾಗಿ ಗಾಯತ್ರಿ ಮಂತ್ರಕ್ಕೂ ಉಪಸ್ಥಾನ ಮಂತ್ರಕ್ಕೂ ಎಲ್ಲ ಶ್ಲೋಕ ಮತ್ತು ಅರ್ಥ ಮಾಡ್ತಾನೆ, ಅವನು ಜಾಸ್ತಿ ಫಲ. ಇನ್ನೊಬ್ಬ ಉಪಾಸನೆ ಮಾಡ್ತಾನೆ, ಉಪಾಸನೆ ಬೇರೆ ಅದು, ಸುಮ್ಮನೆ ಶಬ್ದ ಉಚ್ಚಾರಣೆಗೂ ಫಲ ಇದೆ ಅಂತ. ಹೌದೌದು, ಮೆಕ್ಯಾನಿಕ್ ಆಗಿ ಕರ್ಮ ಮಾಡುವವರಿಗೂ ಫಲ ಉಂಟು, ಫಲ ಇಲ್ಲ ಅಂತಿಲ್ಲ. ಶ್ರದ್ಧೆಯಿಂದ ಮಾಡಿದ ಕಮ್ಮಿ ಫಲ. ಅಷ್ಟೇ, ಭಾವನೆ ಜಾಸ್ತಿ ಫಲ. ಭಾವನೆ ಬೇರೆ ಕರ್ಮ ಅಂತಾನೆ, ಅವನು ಎರಡು ಕರ್ಮ ಮಾಡಂಗ ಅವನು. ಸ್ನಾನ ಮಾಡಿದ ಒಂದು ಕರ್ಮ, ಭಾವನೆ ಮಾಡಿದ ಇನ್ನೊಂದು ಕರ್ಮ. ಅವನು ಬರೀ ಭಾವನೆ ಮಾಡಿ ಒಂದೇ, ಅವ್ರು ಸ್ನಾನ ಮಾಡಿದ ಒಂದೇ ಕರ್ಮ ಮಾಡಿದ್ದಾನೆ, ಒಂದೇ ಕರ್ಮಕ್ಕೆ ಒಂದೇ ಫಲ. ಈ ಎರಡು ಕರ್ಮಕ್ಕೆ ಎರಡು ಫಲ, ಎಷ್ಟು ಕರ್ಮ ಅಷ್ಟು ಫಲ ತಾನೆ. ಉಪಾಸನೆ ಇನ್ನೊಂದು ಕರ್ಮ ತಾನೆ, ಮಾನಸಿಕ ಕರ್ಮ ತಾನೆ ಅದು. ಅದನ್ನು ಅದಕ್ಕೆ ಬೇರೆ ಫಲ ಕೊಡಲೇಬೇಕು. ಕರ್ಮ ಜಾಸ್ತಿ ಆದ್ಮೇಲೆ ಫಲ ಜಾಸ್ತಿ. ಭಕ್ತಿ, ಶ್ರದ್ಧೆ, ಏಕಾಗ್ರತೆ, ಭಾವನೆ, ಅದೆಲ್ಲ ಬೇರೆ ಬೇರೆ ಕರ್ಮಗಳು. ಹಾಗಾಗಿ ಔಷಸ್ತ್ಯ ಕಾಂಡ ಅಂದ್ರೆ ಔಷಸ್ತ್ಯ ಕಾಂಡದ ಒಂದು ಇದು ಭಾಗ. ಅಲ್ಲಿ ಪ್ರಶ್ನೋತ್ತರ ಪ್ರತಿ ಹತ್ತು ಉದ್ಘಾಟಿಸಿದ ಮೂರು ಜನ ಕೂಡ ಉಪಾಸಕರಲ್ಲದೆ ಬರೀ ಕರ್ಮ ಮಾತ್ರ ತಿಳಿದವರಾಗಿ ಕರ್ಮ ಮಾಡಿಸ್ತಾ ಇರ್ತಾರೆ. ಉಪಾಸಕರು ಬಂದ್ಮೇಲೆ ಉಪಾಸಕ ವಾರಣ ಮಾಡಿದ್ಮೇಲೆ ಮಾತ್ರ ನಮ್ಮ ಮುಂದುವರಿಸ್ಬಾರ್ದು. ಉಪಾಸಕ ಬಂದು ನೀನು ನಾನು ಹೇಳ್ತಾ ಇರುವಂತ ದೇವತೆ ತಿಳ್ಕೊಂಡಿದ್ದೆ ಸರಿ, ಇದೇ ಹೋದ್ರೆ ನೀನು ಮುಂದುವರಿಸಿದ ತಲೆ ಬಿದ್ದೋಗುತ್ತೆ ಅಂದ್ರೆ ಮುಂದೆ ಹೋದ್ರೆ ತಲೆ ಬಿದ್ದೋಗುತ್ತೆ. ಅವ್ರು ನಿಲ್ಲಿಸಲೇಬೇಕು, ಅವ್ರು ಏನು ಮಾಡೋಕ್ಕಾಗಲ್ಲ, ನಾನು ಮಾಡೋಲ್ಲಪ್ಪ ಅವ್ನು ಹೇಳಿದ್ದಾನೆ ಅಂತ.
ಅವನತ್ರ ಅನುಮತಿ ತಗೊಂಡು ದೇವತಾ ತಿಳ್ಕೊಂಡು ಮಾಡ್ಬೋದು ಅಲ್ಲಿ ಮುಂದಕ್ಕೆ ಎಷ್ಟೋ ಅರ್ಧ ಮಾಡಿರ್ತಾರೆ ಅವ ಬರ್ತಾನೆ ಉಪವಾಸಕ ಅವನು ವಾರನ ಮಾಡಿದಾನೆ ಏ ದೇವತಾ ತಿಳಿದು ಮಾಡಿದ್ರೆ ನಿನ್ನ ತಲೆ ಬಿಜೋಲು ಇದ್ದಾನೆ ಸ್ವಾಮಿ ನನ್ನ ದೇವತಾ ಗೊತ್ತಿಲ್ಲ ನಾನು ಹಾಗೆ ಕಾಲ ನಿಲ್ಲಿಸ್ತೀನಿ ಇದ್ದಾನೆ ಅವಾಗ ಯಜಮಾನ ಅಯ್ಯೋ ಕರ್ಮ ನಿನ್ ಸೋಯ್ತಲ್ಲ ಅಂತ ಅಂತ ನಮಸ್ಕಾರ ಮಾಡಿ ಏನು ಮಾಡಿ ಪ್ಲೀಸ್ ಮಾಡಿಸ್ಕೊಂಡು ಕೇಳಿದಾನೆ ಅವಾಗ ಅವನು ಕೇಳಿದ ಹೇಳಿ ದೇವತೆ ಯಾವ್ದು ಹೇಳಿ ತಿಳ್ಕೊಂಡು ಮಾಡ್ತೀನಿ ಇದ್ದಾನೆ ಆ ದೇವತೆ ತಿಳ್ಕೊಂಡು ಮಕ್ಕಳು ಆ ಮುಂದಿಸ್ತಾರೆ ಅದೇ ಅವನು ಬಂದು ಸುಮ್ಮನೆ ಮುಂದೆ ಕೂತ್ಕೊಂಡು ಏನು ಹೇಳ್ದೇನೆ ಅವಾಗ ಏನೂ ಆಗಲ್ಲ ಉಪವಾಸಕಂದ್ರೆ ಇದ್ದು ಮಾತ್ರಕ್ಕಲ್ಲ ಅವನು ಹೇಳ್ದಾಗ ಮಾತ್ರ ಅದನ್ನ ಧಿಕ್ಕರಿಸಿ ಮುಂದುವರ್ಸಕ್ ಹೋಗ್ಬಾರ್ದು ಹೇಳಿದ್ಮೇಲೆ ಮಾತ್ರ ಅದಂತೆ ನಡ್ಕೊಳ್ಳೇಬೇಕು ರಸತಮ ಆಪ್ತಿ ಸಮೃದ್ಧಿ ಗುಣವದ ಅಕ್ಷರಂ ರಸತಮ ಆಪ್ತಿ ಸಮೃದ್ಧಿ ಗುಣವದ ಅಕ್ಷರ ಇತ್ಯೇಕಂ ಉಪಾಸನ ಇದೊಂದು ಅದೇ ಉದ್ಗೀತವಾದ ಓಂಕಾರವನ್ನ ಉದ್ಗೀತ ಅಂದ್ರೆ ಓಂಕಾರಕ್ಕೆ ಉದ್ಗೀತ ಉದ್ಗೀತ ಬರೀ ಓಂಕಾರವನ್ನು ಉದ್ಗೀತ ಕರ್ಮಾಂಗವಾಗಿ ಮಾಡೋದು ಒಂದು ಕರ್ಮ ಆ ಉದ್ಗೀತ ಕರ್ಮ ಅಂಗವಾಗಿ ಓಂಕಾರಕ್ಕೆ ರಸತಮ ಅಂತ ಒಂದು ಗುಣ ಇದೆ ಆಪ್ತಿ ಅಂತ ಒಂದು ಗುಣ ಇದೆ ಸಮೃದ್ಧಿ ಅಂತ ಗುಣ ಇದೆ ಅಂತ ಹೇಳಿ ಈ ಗುಣವುಳ್ಳದ್ದಾಗಿದೆ ಈ ಅಕ್ಷರ ಅಂತ ಹೇಳಿ ಈ ರೀತಿ ಮಾಡಿ ಇದೊಂದು ಉಪಾಸನೆ ಇದು ಸ್ವತಂತ್ರವಾದ್ದು ಕರ್ಮಾಂಗವೇ ಅದು ಕರ್ಮಕ್ಕಿಂತ ಬೇರೆ ಆಗಿರತಕ್ಕ ಭಾವನೆ ಅದು ಅಂತ ಮಧ್ಯೆ ಪ್ರಯತ್ನಾಂತರ ಅದರ್ಶನ ಮಧ್ಯೆ ಪ್ರಯತ್ನಾಂತರ ಅದರ್ಶನ ಮೂರನ್ನೇ ಗುಣ ಹೇಳುವ ಮಧ್ಯದಲ್ಲಿ ಬೇರೆ ಪ್ರಯತ್ನ ಹೇಳಿ ಇರೋದ್ರಿಂದ ಈ ಮೂರು ಗುಣಗಳು ಸೇರಿಸ್ಕೊಂಡು ಮಾಡ್ಬೇಕಾದ ಒಂದು ಉಪಾಸನೆ ಅಂತ ಗೊತ್ತಾಗುತ್ತೆ ಅನೇಕ ವಿಶೇಷಣಿ ಅನೇಕ ಅನೇಕದ ಉಪಾಸಿತ್ವಾತ್ ಯಾವಾಗಲೂ ಅನೇಕ ವಿಶೇಷಗಳಿಂದ ಅನೇಕ ಪ್ರಕಾರ ಉಪಾಸನೆ ಮಾಡುವುದು ಇದ್ದೇ ಇರುತ್ತೆ ಈಗ ವಿಶ್ವಾನಂದನ ಉತ್ತೇಜಾಹ ಅಂತ ಉಪಾಸನೆ ಮಾಡೋದು ಆಮೇಲೆ ವಿಶ್ವರೂಪ ಅಂತ ಪುಸ್ತಕ ಪರಮಾತ್ಮ ಅಂತ ಸಂದೇಹ ಬಹುಲ ಬಹುಲ ಗುಣ ಆಮೇಲೆ ರವಿ ಗುಣ ಪ್ರತಿಷ್ಠಾ ಗುಣ ಮಾಡ್ಬೋದು ಪ್ರಾಣೋಪಾಸನೆಯೂ ಅಷ್ಟೇ ಪ್ರಾಣೋಪಾಸನೆಯನ್ನ ಅವನು ಪ್ರಿಯಾ ಅಂತ ಮಾಡ್ಬೋದು ಪ್ರಾಣ ಮತ್ತು ಬೃಹಸ್ಪತಿ ಬ್ರಹ್ಮಣಸ್ಪತಿ ವಸಿಷ್ಠ ಪ್ರತಿಷ್ಠ ಸಂಪತ್ ಆಯತನ ಪ್ರಜಾತಿ ಬೃಹಸ್ಪತಿ ಛತ್ರ ಉತ್ಥ ಸಾಮ ಯಜಸ್ಸು ಎಲ್ಲದನ್ನು ಪ್ರಾಣೋಪಾಸನೆ ಎಷ್ಟು ಗುಣಗಳನ್ನು ಕೂಡಿಸ್ಕೊಂಡು ಕೂಡಿಸ್ ಮಾಡಿದ್ರೆ ಅಷ್ಟು ಫಲ ಜಾಸ್ತಿ ಆಗುತ್ತೆ ವೀರ್ಯೋತ್ಸವ ಜಾಸ್ತಿ ಆಗುತ್ತೆ ಕಮ್ಮಿ ಗುಣವಾದ್ರೆ ಕಮ್ಮಿ ಫಲ ಜಾಸ್ತಿ ಗುಣವಾದ್ರೆ ಜಾಸ್ತಿ ಹೇಳಿರ್ಬೇಕು ಶಾಸ್ತ್ರ ಜಾಸ್ತಿ ಗುಣ ಅಂತ ಹೇಳ್ಬಿಟ್ಟು ಎಲ್ಲ ಉಪಾಸನೆ ಗುಣವನ್ನು ಅದಕ್ಕೆ ಹಾಕೊಳ್ಳೋಕೆ ಬರಲ್ಲ ಆಯಾಯ ಉಪಾಸನೆಗೆ ಹೇಳಿದ್ದ ಅದು ಗುಣ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ಮಾಡಿದ್ರೆ ಜಾಸ್ತಿ ಫಲ ಆಗುತ್ತೆ ಮೀಮಾಂಸೆ ಉಪಸಂಹಾರ ಅಧ್ಯಾಯ ಇದೆಯಲ್ಲ ಮೀಮಾಂಸಾಧ್ಯಾಯ ಸೂಕ್ತವಾಗಿದೆ ಚರ್ಚೆ ಮಾಡಿದೆ ದೇವಾಸುರಾಹ ವೈ ಎತ್ತ ಸಂಹೀತಿರೇ ಇದಾಯ್ತಲ್ಲ ಖಲು ಏತಸ್ಯೈವ ಅಕ್ಷರ ಏತಸ್ಯೈವ ಪ್ರಕೃತಸ್ಯ ಖಲು ಏತಸ್ಯೈವ ಪ್ರಕೃತಸ್ಯ ಅಕ್ಷರಸ್ಯ ಪ್ರಕೃತಸ್ಯ ಉದ್ಗೀತಾಖ್ಯಸ್ಯ ಅಕ್ಷರಸ್ಯ ಉದ್ಗೀತಾಖ್ಯಸ್ಯ ಅಕ್ಷರಸ್ಯ ಅವ್ಯಾಖ್ಯಾನಂ ಭವತಿ ಈ ರೀತಿಯಾಗಿ ಪ್ರಕೃತವಾಗಿರೋ ಉದ್ಗೀತ ಎಂಬ ಇದೇ ಅಕ್ಷರದ ಅವ್ಯಾಖ್ಯಾನ ಈ ರೀತಿ ಇರುತ್ತದೆ ಇನ್ನೂ ಇದರ ಮೂಲಕ ಉದ್ಗೀತ ಉಪಾಸನೆ ಪ್ರಾಣದೃಷ್ಟಿಯಿಂದ ಆದಿತ್ಯ ದೃಷ್ಟಿಯಿಂದ ಇದೇ ಉದ್ಗೀತವನ್ನೇ ಉದ್ಗೀತವನ್ನ ಅಂದ್ರೆ ಓಂಕಾರವನ್ನ ಓಂಕಾರವನ್ನ ರಸತಮ ಆಪ್ತಿ ಸಮೃದ್ಧಿ ಅಂತ ಹೇಳಿ ಹೇಳ್ತೋ ಅದೇ ಓಂಕಾರವನ್ನೇ ಪ್ರಾಣದೃಷ್ಟಿ ಆದಿತ್ಯ ದೃಷ್ಟಿ ಅದೇ ಉಪಾಸನೆ ಹೇಳುತ್ತೆ ಮುಂದೆ ದೇವಾಸುರಾಹ ವೈ ಯತ್ರ ಸಂಹೇತಿರೇ ದೇವಾಸುರಾಹ ವೈ ಯತ್ರ ಸಂಹೇತಿರೇ ಪ್ರಜಾಪತ್ಯಾಹ ವಯೇ ಪ್ರಜಾಪತ್ಯಾಹ ದೇವಾಹ ಉದ್ಗೀತಮಾಜಕ್ರೋ ತದ್ಧ ದೇವಾಹ ಉದ್ಗೀತಮಾಜಕ್ರೋ ಅನೇನೈನಾನ್ ಅಭಭವಿಷ್ಯಾಮ ಇತಿ ಅನೇನೈನಾನ್ ಅಭಭವಿಷ್ಯಾಮ ಇತಿ ದೇವಾಸುರಾಹ ವೈ ಯತ್ರ ಸಂಹೇತಿರೇ ಉಭಯೇ ಪ್ರಜಾಪತ್ಯಾಹ ತದ್ಧ ದೇವಾ ಉದ್ಗೀತಮಾಜಕ್ರೋ ಅನೇನೈನಾನ್ ಅಭಿಭವಿಷ್ಯಾಮ ಇತಿ ಬೃಹದಾಂಗಬಲ ಪ್ರಾಣೋಪಾಸನೆ ಬೇರೆ ಪ್ರಾಣೋಪಾಸನೆ ಬೇರೆ ಸ್ವತಂತ್ರ ಪ್ರಾಣೋಪಾಸನೆ ಇದು ಉದ್ಗೀತ ಓಂಕಾರದ ಪ್ರಾಣದೃಷ್ಟಿ ದೇವಾಸುರಾಹ ಹ ವೈ ಯತ್ರ ಸಂಯೇತಿರೇ ಉಭಯೇ ಪ್ರಾಜಾಪತ್ಯಾಹ ತತ್ ಹ ದೇವಾಹ ಉದ್ಗೀತಂ ಆಜಹ್ರುಹು ಅನೇನ ಏನಾನ್ ಅಭಿಭವಿಷ್ಯಾಮಃ ಇತಿ ಯತಿ ಪ್ರಯತ್ನ ಧಾತು ಯತತೆ ಯತೆ ಯತಾತೆ ಯತಿರೇ ಸಂಯೇತಿರೇ ಸಂ ಏತೆ ಏತಾತೆ ಏತಿರೇ ಸಂಯೇತಿರೇ ಸಂಪೂಪಾದಿ ಈ ರೀತಿ ಆಗುತ್ತೆ
ಯತಿರೆ ಯುದ್ಧಕ್ಕಾಗಿ ಕೂತ್ಕೊಂಡ್ರೆ ಸಂಯುತ ದೇವಾಸುರ ಸಂಯುಕ್ತಾಸನ ಯುದ್ಧಕ್ಕಾಗಿ ಕೂತ್ಕೊಂಡ್ರೆ ಸಂಯುಕ್ತ ಅಂತ ಹೇಳ್ತಾರೆ. ಸಂಪುಸರ್ಗ ಯತಿ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಉಪಸರ್ಗ ಸೇರಿದಾಗ ಯುದ್ಧ ಮಾಡೋದು ಅನ್ನೋ ಅರ್ಥ ಕೊಡುತ್ತೆ. ದೇವಾಸುರಾಹ ಅಂದ್ರೆ ಐತಿಹ್ಯಾರ್ಥ ಅಲ್ಲ ಸ್ಪಾಂದ ಹೀಗೆ ಆಗಿದ್ದಲ್ವೇ ವೈ ಅನ್ನೋ ಪ್ರಸಿದ್ಧ ಅರ್ಥ. ಹ ಅನ್ನೋದು ಐತಿಹ್ಯಾರ್ಥ ಎತ್ತ ಎಲ್ಲಿ ಯಾವ ಒಂದು ವಿಷಯದಲ್ಲಿದ್ದ ಯಾವುದೋ ಒಂದೇ ಒಂದು ಫಲಕ್ಕಾಗಿ ಉದ್ದೇಶಕ್ಕಾಗಿ ಇಬ್ರು ಜಗ ಮಾಡ್ತಿದ್ದರಂತೆ. ಯಾರು ಉಭಯೇ ಪ್ರಜಾಪತಿ ಇಬ್ರು ಪ್ರಜಾಪತಿಯ ಮಕ್ಕಳು. ಪ್ರಜಾಪತಿ ಅಂದ್ರೆ ಯಾರ ಜೀವ ಜೀವನ ಮಕ್ಕಳಾಗಿರ್ತಕ್ಕಂತಹ ಓಹ ಇಲ್ಲ ಇದೆಯಾ ಎಂಟಿ ಉಭಯೇನೆ ಉಭಯೇನೆ ಉಭಯ ಶಬ್ದಕ್ಕೆ ಶಬ್ದ ಹೇಳೋಣ. ಉಭಯೇ ಉಭಯೇ ಉಭಾಭ್ಯಾಂ ಉಭಾಭ್ಯಾಂ ಉಭಾಭಿಹಿ ಉಭಯೇಭ್ಯಾಂ ಉಭಯೇಶೋ ಏನೇನು ಹೇಳ್ತೀರಿ ನೋಡಿದ್ರು ಆಡಿತಿರಿದ ಏನು ಅಂದ್ರೆ ಗುರು ಶಬ್ದಕ್ಕೆ ಅಷ್ಟೀಲಿಂಗ ಏನು ಅಂತ ಹೆಂಗ ಗುರು ಆದ್ರೆ ಏನ್ ಹೇಳ್ಬೇಕು ಮೀನಮ್ಮ ಗುರು ಆಗಿರ್ತಾರಪ್ಪ ಒಳಗೆ ಗುರು ಏನ್ ಹೇಳ್ಬೇಕು ಹೆಂಗ ಮಂತ್ರಿ ಆದ್ರಿಂದ ಅವ್ಳಿಗೆ ಏನ್ ಹೇಳ್ಬೇಕು ಶಿವಲಿಂಗನ ಆಚಾರ್ಯಗೆ ಅದೇ ಕಾದಿದ್ದಲ್ಲ ಆಚಾರ್ಯ ಆಚಾರ್ಯಾಣಿ ಆಚಾರಿಣಿ ಅಂತ ಆಚಾರ್ಯ ಆಚಾರ್ಯಾಣಿ ಅಂದ್ರೆ ಗುರುಗಳ ಪತ್ನಿ ಆಚಾರ್ಯ ಪತ್ನಿ ಹೆಸರು ಅವಳೇ ಸ್ವಯಂ ಆಚಾರ್ಯ ಅಂದ್ರೆ ಆಚಾರ್ಯ ಉಪಾಧ್ಯಾಯ ಉಪಾಧ್ಯಾಯ ಉಪಾಧ್ಯಾಯಿನಿ ಅಂದ್ರೆ ಉಪಾಧ್ಯಾಯನ ಪತ್ನಿ ಉಪಾಧ್ಯಾಯನ ಪತ್ನಿ ಉಪಾಧ್ಯಾಯಿನಿ ಸ್ವಯಂ ಆದ ಉಪಾಧ್ಯಾಯ ಸ್ವಯಂ ಆಚಾರ್ಯ ಅದ್ರ ಆಚಾರ್ಯ ಪತ್ನಿ ಅಂದ್ರೆ ಆಚಾರ್ಯ ಗುರು ಹೇಳೋ ಗುರು ಗುರುವಿನ ಗರ್ಭಿಣಿ ಅಂತ ಸಹ ಗುರುವಿನ ಏನ ಗರ್ಭಿಣಿ ಅಂತ ಸಹ ಗುರುವಿಂದ ಗುರುವಿಗೆ ಸ್ತ್ರೀಲಿಂಗ ಇಲ್ಲ ಗುರು ಅಂತ ಮಂತ್ರಿಗೂ ಇಲ್ಲ ಸೇನಾಪತಿ ಸೇನಾಪತ್ನಿ ಆಗಲ್ಲ ಹುಡುಗಿ ಏನಾದ್ರೂ ಸೇನಾಪತಿ ಆಗಲ್ಲ ಸೇನಾಪತ್ನಿ ಆಗಲ್ಲ ಅದು ಸ್ಥಾನವಾಗಿದ್ದಕ್ಕೆ ಅದು ವಿದ್ಯಾಧರ್ಮ ಅದು ವಿದ್ಯಾಧರ್ಮ ಸೇನಾಧರ್ಮ ವಿದ್ಯಾಧರ್ಮಕ್ಕೆ ಗುರು ಅಷ್ಟಾಗತ್ತೆ ಮತ್ತೆ ಸೇನಾಪತಿ ಮಂತ್ರಿ ಆಗುತ್ತೆ ಆದ್ರೆ ಆಚಾರ್ಯ ಉಂಟು ಅದು ವಿದ್ಯಾಧರ್ಮ ಅದು ಆಚಾರ್ಯ ಉಪಾಧ್ಯಾಯಿ ಉಪಾಧ್ಯಾಯ ಉಪಾಧ್ಯಾಯ ಅಂತ ಉಪಾಧ್ಯಾಯ ಉಪಾಧ್ಯಾಯಿ ಉಪಾಧ್ಯಾಯಿನಿ ಅಂತ ಬಂದ್ರೆ ಉಪಾಧ್ಯಾಯನ ಪತ್ನಿ ಆದ ಉಪಾಧ್ಯಾಯಿನಿ ಆಚಾರ್ಯಾಣಿ ಆಚಾರ್ಯನ ಪತ್ನಿ ಆದ ಆಚಾರ್ಯಾಣಿ ಆಗತ್ತೆ ಸ್ವಯಂ ಆಚಾರ್ಯ ಆಗತ್ತೆ ಅಂತ ಪುರುಷ ಗರ್ಭಿಟ್ರ ಅಲ್ಲ ಯಾಕೆ ಇದಾಗಲ್ಲ ಮಾಂಧಾರ ದೇವನಾಶ ಗರ್ಭ ಆಗಿತ್ತಲ್ಲ ಗರ್ಭವಾನ್ ಹೇಳ್ಬೇಕು ಗರ್ಭಿಣಿ ಬರೋದು ಅಮ್ಮ ಗರ್ಭವಾನ್ ಸೋ ಅಂತರ್ವಾನ್ ಭವತ್ ಅಂತರ್ವಾನ್ ಅಂತರ್ವಾನ್ ಗರ್ಭವುಳ್ಳ ಅಂತ ಅಂತರ್ವರ್ತಿನಿಯ ಭವತಿ ಇಲ್ಲ
ಹೆಂಗಸರಾದ್ರೆ ಅಂತರ್ವರ್ತಿನಿ, ಪುರುಷರಾದ್ರೆ ಅಂತರ್ವಾನ್ ಗರ್ಭವಾನ್ ಗರ್ಭಿಣಿ ಅನ್ಬಾರ್ದು, ಪುರುಷ ಗರ್ಭ ಆದ್ರೆ ಗರ್ಭಿಣಿ ಅನ್ಬಾರ್ದು. ತಿಳ್ಕೊಳ್ಳಿ ಎಲ್ಲೆಲ್ಲೋ ಆಮೇಲೆ ಅಂತರ್ವರ್ತಿನಿ ಅಂತರ್ವರ್ತಿ ಶ್ರೀರಿಂಗ ಇವನಾದ್ರೆ ಅಂತರ್ವಾನ್. ಓಂ ಪ್ರಜಾಪತಿ ಓಂ ತರ್ವಾನ್ ಹೋದ್ರೆ ಸಹರಿತ ಅಂತರ್ವಾನ್ ಆಗ್ಬಿಟ್ಟ ಅಂತರ್ವರ್ತಿನಿಯ ಭೌತಿ ಇದ್ದ. ಗುರು ಪತ್ ಮಂತ್ರಿ ಮತ್ತೆ ಸೇನಾಪತಿ ಅದು ಹಾಗೆ ಎಲ್ಲವೂ ಅದು ಸಾಮ್ಯ ಆಚಾರ್ಯ ಅಂದ್ರು ಆಚಾರ್ಯ ಸೇನ ಆಚಾರ್ಯ ಆಚಾರ್ಯ ಅಂತ ಅನುಭವಿಸ್ತಾರ ಅದು ಸಾಧನೆ ಮಾಡ್ಬೋದಿರ್ತಾರ. ಈ ಪ್ರಯೋಗ ಇದೇ ಮಾಡ್ಬೇಕು ಅಷ್ಟೇ, ಏನು ಅನುಗುತ್ತ ಇಲ್ಲ. ಅದಕ್ಕೆ ಆಚಾರ್ಯ ಉಪಾಧ್ಯಾಯ ಉಪಾಧ್ಯಾಯ ಅಂತ ಮಾಡ್ಬೋದು, ಉಪಾಧ್ಯಾಯ ಅದು ಸಾಧನ ಏನು ಮಾಡ್ಕಲ್ಲ. ಇದು ಪ್ರಯೋಗ ಹೇಗಿದೆ ಹಾಗೆ ಪ್ರಯೋಗ ಹೇರಣ ವೈಯಾಕರಣ ಉಪಾಧ್ಯಾಯ ಉಪಾಧ್ಯಾಯ ಉಭಯೇ ಇಬ್ಬರು ನಿತ್ಯ ಬಹುಶಃ ಅದು ಉಭೌ ಉಭಯೇ ಉಭಯ ಉಭಯೇ ಏಕಶ ಉಂಟು ಉಭಯ ಉಭಯೇ ಉಭಯಂ ಉಭಯಾನ್ ಉಭಯೇನ ಉಭಯೈ ಉಭಯಾಯ ಉಭಯೇಭ್ಯ ಉಭಯಾಯ ಉಭಯಸ್ಮೈ ಉಭಯಸ್ಮೈ ಉಭಯಸ್ಮಾತ್ ಉಭಯೇಭ್ಯ ಉಭಯಸ್ಯ ಉಭಯೇಹಿ ಉಭಯೇ ಉಭಯಸ್ಮಿನ್ ಉಭಯ ಉಭೌ ಶಬ್ದ ಉಂಟು ಉಭೌ ಉಭೌ ಅದು ಅದು ಕೂಡಿಸ್ಬಿಟ್ರೆ ಉಭಯ ಉಭೌ ಉಭೌ ಉಭಯೇ ಮೂರಿಗೂ ಆಯ್ತು ಮೂರು ಚಿತ್ತ ಸಂಸ್ಕೃತ ಇದೆ ಬಹಳ ಚಿಕ್ಕಮಕ್ಕ ಬಹಳ ಇದು ಮಾಡುತ್ತೆ. ದೇವತೆಗಳು ಹಸಿರು ಕೂಡ ಎತ್ತರ ಅಂದ್ರೆ ಯಾವ ವಿಷಯದಲ್ಲಿ ಅಂತ ಯಾವುದೋ ಒಂದು ಶ್ರೇಷ್ಠ ಆಗುವ ವಿಷಯದಲ್ಲಿ ಇಬ್ರು ಕೂಡ ಜಗಳ ಆಡ್ತಿದ್ರಂತೆ. ಅವರಿಬ್ರು ಪ್ರಜಾಪತಿಯ ಮಕ್ಕಳು ಅಂದ್ರೆ ಜೀವನ ಮಕ್ಕಳು ಅಂದ್ರೆ ಒಂದು ಸಾತ್ವಿಕ ವೃತ್ತಿ ಇನ್ನು ತಮೋ ವೃತ್ತಿ. ತಮೋ ವೃತ್ತಿ ಅಸುರರು ವೃತ್ತಿ ಅಂದ್ರೆ ಅಂತಕ್ಕಂಥ ಪ್ರತ್ಯಯ. ಸಾತ್ವಿಕ ವೃತ್ತಿ ದೇವತೆಗಳು. ಅವಾಗ ದೇವತೆಗೆ ಯೋಚನೆ ಮಾಡಿದ್ರೆ ಅವ್ರು ಹೆಚ್ಚಾಗ್ಬಿಟ್ರು ಅಸುರರು ತುಂಬಾ ಜಾಸ್ತಿ ಚಚ್ಚಿಬಿಟ್ರು ದೇವತೆಗಳನ್ನ. ಅವಾಗ ಉದ್ಗೀಸ ಆಜಕರು ಅವ್ರು ಉದ್ಗೀಸಂ ತಗೊಂಬಂದಂತೆ ಉದ್ಗೀಸ ಕರ್ಮವನ್ನ. ಅನೇನಾನೇ ಈ ಉದ್ಗೀತ ಕರ್ಮದಿಂದ ಏನಾನಂದ್ರೆ ಈ ಅಸುರನ್ನ ಅಭಿಭವ ಸೋಲಿಸೋಣ ನಾವು ನಮ್ಗೆ ನಾವು ಕಮ್ಮಿ ಇರ್ಬೋದು ನಂಬರ್ಗಳಲ್ಲಿ ತುಂಬ ಕಮ್ಮಿ 8-10 ಜನ ಅವರು 10,000-20,000 ಲಕ್ಷ ಜನ ಇದ್ದಾರೆ. ಆದರೆ ಉದ್ಗೀತ ಕರ್ಮ ತಂದ್ಬಿಟ್ಟು ನಾವು ಚಶ್ಮಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರು. ದೇವಾಸುರಾಹ ದೇವಾಶ್ಚ ಅಸುರಾಶ್ಚ ದೇವಾಸುರ ಮೂಲ ಪದ. ಅದಕ್ಕೆ ಸಮಾಸ ಅಂತಂದ್ರೆ ದೇವತೆಗಳು ಮತ್ತು ಅಸುರ ಒಂದು ಸಮಾಸ. ದೇವತೆಗಳು ಮತ್ತು ಅಸುರರು ದೇವಾಸುರು ಆಕೆ ಬಿಡ್ತಾರು. ದೇವಾಹ ದಿವ್ಯತೆ ದ್ಯೋತನಾರ್ಥಸ್ಯ ದೇವಾಹ ದಿವ್ಯತೆ ದ್ಯೋತನಾರ್ಥಸ್ಯ ದೇವ ಅನ್ಬೇಕು ಹೇಗಂತೆ ದಿವ್ಯತೆ ದಿವ್ಯ ಕ್ರೀಡಾ ಚಿಕಿತ್ಸೆ ಬೆಳಗೋದು ಹೊಳೆಯೋದು ಅನ್ನುವಂತಹ ಆ ಕರ್ಮ ಆ ಕ್ರಿಯೆ ಹೊಳಗೋದು ಅನ್ನೋ ಕ್ರಿಯೆಯಿಂದ ಬಂದಂತಹ ಪದ ದೇವಾಹಾರದು. ಶಾಸ್ತ್ರೋದ್ಭಾಸಿತ ಇಂದ್ರಿಯ ವೃತ್ತಯ ಶಾಸ್ತ್ರೋದ್ಭಾಸಿತ ಇಂದ್ರಿಯ ವೃತ್ತಯ ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಇಂದ್ರಿಯ ವೃತ್ತಿಗಳು ದೇವತೆಗಳು. ಪ್ರಾಕೃತಿಕವಾಗಿ ಲೌಕಿಕವಾಗಿ ಸ್ವೇಚ್ಛಾಚಾರವಾಗಿರುವ ಇಂದ್ರಿಯವರ್ತಿಗಳು ಅಸುರರು. ಏನಾಯ್ತೋ ತಿಂದು ಎಲ್ಲಾಯ್ತೋ ಕೊಡೋದು ಎಲ್ಲಾಯ್ತೋ ಮಲ್ಕೊಂಡು ಏನಾಯ್ತೋ ಮಾಡೋದು ಅಸುರರು. ಶಾಸ್ತ್ರ ಇದನ್ನೇ ನೋಡ್ಬೇಕು ಇದನ್ನೇ ಕೇಳ್ಬೇಕು ಹೇಗೆ ತಿನ್ಬೇಕು ಏನ್ ಮಾಡ್ಬೇಕು ತಿನ್ನೋದಕ್ಕೆ ನೋಡೋದಕ್ಕೆ ಏನ್ ಮಾಡೋದಕ್ಕೂ ಶಾಸ್ತ್ರದ ದೃಷ್ಟಿ ಇಟ್ಕೊಳ್ಳೋದು ದೇವತೆಗಳು. ಬರೀ ಪಾಶವೀ ವೃತ್ತಿ ಇಟ್ಕೊಳ್ಳೋದು ಅಸುರರು. ಅಸುರಾಹ ವಿಪರೀತ ಸ್ವೇಷು ಅಶುಷು ವಿಶ್ವ ವಿಶ್ವಗ್ವಿಷಯಾಸು ಪ್ರಾಣಕ್ರಿಯಾಸು ರಮಣಾತ್ ಸ್ವಾಭಾವಿಕ್ಯ ತಮಾತ್ಮಿಕ ಇಂದ್ರಿಯವರ್ತಿ ವಾ ಅಸುರಾಹ ತದ್ವಿಪರೀತ ಸ್ವೇಷ್ವೇವ ಅಸುಷು ವಿಶ್ವಗ್ವಿಷಯಾಸು ಪ್ರಾಣನಕ್ರಿಯಾಸು ರಮಣಾತ್ ಸ್ವಾಭಾವಿಕ್ಯ ತಮ ಆತ್ಮಿಕ ಇಂದ್ರಿಯವೃತ್ತಯ ಏವ. ಅಸುರ ಅವ್ರಿಗೆ ವಿಪರೀತರು ದೇವತೆಗೆ ವಿರುದ್ಧರು. ವಿಪರೀತವೇ ತುಂಬಾ ಅಲ್ಲ ಕಲ್ಲಲ್ಲಿ ವಿಪರೀತವಾಗಿದೆ ತುಂಬಾ ಇದೆ ಅಂತ ವಿಪರೀತ ಜ್ವರ ಇಲ್ಲಿ ವಿಪರೀತ ವಿರುದ್ಧ ಅಂತ ದೇವತೆಗೆ ವಿರುದ್ಧರಾಗಿ ತಮ್ಮ ಅಸುರ ಇಂದ್ರಿಯಗಳಲ್ಲಿಯೇ ಅಡ್ಡಲಾಗಿ ಓಡಾಡುವಂತಹ ಇಂದ್ರಿಯರು. ಹೀಗೆ ಬೀಜ ಓಡಾಡುವ ಇಂದ್ರಿಯಗಳಲ್ಲಿ ಅಂದ್ರೆ ಪ್ರಾಣ ಉಸಿರಾಟ ಆಡೋದು ನೋಡೋದು ಕೇಳೋದು ಇದರಲ್ಲಿ ಸ್ವಾಭಾವಿಕವಾದಂತಹ ವ್ಯಾಪಾರದ ರಮಣ ಮಾಡೋದು ಅಂದ್ರೆ ಒಳ್ಳೆ ಸಿನಿಮಾ ನೋಡೋದು ಖುಷಿ ಪಡೋದು ಒಳ್ಳೆ ಸಂಗೀತ ಡಿಸ್ಕೋ ಡ್ಯಾನ್ಸ್ ನೋಡೋದು ಖುಷಿ ಪಡೋದು
ಒಳ್ಳೆ ಹೋಟ್ಲಿಗೆ ತಿನ್ನೋದು ಖುಷಿ ಪಡೋದು, ಎಲ್ಲರಿಗೂ ಮಲಗೋದು ಖುಷಿ ಪಡೋದು. ಸ್ವಾಭಾವಿಕವಾದ ತಮ ತಮ್ಮ ಆತ್ಮಿಕ ತಮ್ಮ ಸ್ವರೂಪದವರಾಗಿ ಇಂದ್ರಿಯ ವೃತ್ತಿ ಉಳ್ಳವರೇ ಆಗಿರ್ತಕ್ಕಂತಹ ತಮೋ ಗುಣವಾಗಿರೋ ಇಂದ್ರಿಯ ವೃತ್ತಿ ಉಳ್ಳವರಾಗಿರೋರೇ ಅಸುರರು, ಸಾತ್ವಿಕವಾಗಿ ಇಂದ್ರಿಯ ವೃತ್ತಿ ಉಳ್ಳವರು ದೇವತೆಗಳು. ಹಾವಾ ಇತಿ ಪೂರ್ವವೃತ್ತ ವೃತ್ತೋದ್ಭಾಸಕೋ ನಿಪಾತೌ. ಹಾವಾ ಇತಿ ಪೂರ್ವವೃತ್ತೋದ್ಭಾಸಕೋ ನಿಪಾತೌ. ಹಾವಾ ಅಂತ ಯಾಕೆ ಮುಂತ ಮಂತ್ರದಲ್ಲಿ ಅಂದ್ರೆ ಹಿಂದೊಮ್ಮೆ ನಡೆದದ್ದಾಗಿರುವ ಕಥೆಯನ್ನು ತೋರಿಸುವಂತಹ ನಿಪಾತ ಅದು. ಒಮ್ಮೆ ಹೀಗೆ ದೇವತೆಗಳು ಸರ್ರು ಯುದ್ಧಕ್ಕಾಗಿ ಸೇರಿದ್ರು, ಯುದ್ಧ ಮಾಡ್ತಾ ಇದ್ರು, ಯುದ್ಧಕ್ಕಾಗಿ ಕೂಡಿದ್ರು ಅಂತ ಹಿಂದೊಮ್ಮೆ ನಡೆದಂತಹ ಘಟನೆಯನ್ನು ನಮ್ಮ ಮನಸ್ಸಿಗೆ ನೆನಪಿಗೆ ತಂದುಕೊಡೋಕ್ಕೋಸ್ಕರವಾಗಿ ಹಾಕುವಂತಹ ನಿಪಾತ ಇದು. ನಿಪಾತ ಅನ್ನೇನು ಅವ್ಯಯ ಅಂತ. ಹಾವಾ ಅಂತ ಏನಂತ ಅನಾನ್ ಆಂಗ್ ಆಂಗ್ ಬಿಟ್ಟು ಏಕಾಶ ಅಲ್ಲ ನಿಪಾತ. ಏಕಾಶ ಅನಾನ್ ಅನಾಂಗದ ಆಂಗ್ ಒಂದೇ ಹೆಚ್ಚಾದ್ರು ನಿಪಾತ ಅಲ್ಲ. ಟು ವೈ ಅದು ಉಪಸರ್ಗ ಪ್ರಾಪರ ಅಪಸರ್ಗ ನಿಪಾತ ಅಲ್ಲ. ಉಪಸರ್ಗ ಬೇರೆ, ನಿಪಾತ ಬೇರೆ, ಕರ್ಮ ಪ್ರವಚನೀಯ ಬೇರೆ. ಏನನ್ನ ಸಂಖ್ಯೆ ಇಟ್ಕೊಂಡಿದ್ದಾರಪ್ಪ ಬೇರೆ 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 ಸಂಖ್ಯೆ. ಹಾ ಸಂಪೂರ್ವಸ್ಯ ಯತತೆ ಸಂಗ್ರಾಮಾರ್ಥತ್ವ ಸಂಗ್ರಾಮ ಬಿಟ್ಟ ಎತ್ತ ಎಸ್ಪಿನ್ ನಿಮಿತ್ತ ಎತ್ತ ಎಸ್ಪಿನ್ ನಿಮಿತ್ತ ಇತರೇತರ ವಿಷಯ ಅಪಹಾರ ರಕ್ಷಣೆ ಸಂಗೀತಿರಿ. ಇತರೇತರ ವಿಷಯ ಅಪಹಾರ ರಕ್ಷಣೆ ಸಂಗೀತಿರಿ. ಎತ್ತಲ್ಲಿ ಯಾವ ವಿಷಯದಲ್ಲಿ ಇವರು ಶಾಸ್ತ್ರ ಪ್ರಕಾಶಿಗಳ ವೃತ್ತಿಯಲ್ಲಿ ಇರಬೇಕು ದೇವತೆಗಳಂತ ಇಲ್ಲ ಇಲ್ಲ ಅಲ್ಲ ಅವಕಾಶ ಇಲ್ಲ ಬರ್ರಿ ಬರ್ರಿ ಸಿನಿಮಾ ಹೋಗೋಣ ಹೋಗೋಣ ಬೀತಿರ್ಗೋಣ ಎಂ ಜಿ ರೋಡ್ ಹೋಗೋಣ ಬರ್ರಿ ಅಂತಾರೆ ಅವ್ರು. ಇಲ್ಲ ಇಲ್ಲ ಅಲ್ಲಿ ಹೋಗೋಹಾಗಿಲ್ಲ ಇಲ್ಲಿ ಬರಬೇಕು ಇವ್ರ ಜನ ಇಲ್ಲ ಇಲ್ಲ ಅಲ್ಲಿ ಹೋಗ್ಬೇಕು ಅವ್ರ ಜನ. ಇವೇನ್ ಮಾಡ್ಬೇಕು ಈ ಜೀವಪ್ಪನಿಗೆ ಮನಸ್ಸಿದೆ ಆ ಮನಸ್ಸನ್ನ ದೇವತೆಗಳು ಶಾಸ್ತ್ರ ಪ್ರಕಾಶ ದೇವತಾ ಭಾವನೆ ಕೂರಿಸ್ಬೇಕು. ಇಲ್ಲ ಇಲ್ಲ ಅವಕಾಶ ಇಲ್ಲ ಹೋಗ್ಬೇಕು ನಾವು ಪಕ್ಷ ಸೇರಲ್ಲ ಹೋಗ್ತಿದ್ವಿ ಓಡೋಗೋದು ಯಾವ್ದು ಬೇಡ ನಂಗೆ ಲಗಾಮಿಲ್ದೇನೆ ತಿರುಗಿಲ್ಲ ಅದು ಅಸುರ ಪ್ರವೃತ್ತಿ ಚೌಕಟ್ಟಲ್ಲಿ ನಿಯಮದಲ್ಲಿ ಇರೋದು ದೇವತಾ ಪ್ರವೃತ್ತಿ. ಅಂದ್ರೆ ಒಬ್ಬರು ಇನ್ನೊಬ್ಬರ ವಿಷಯದ ಅಪಹಾರ ಮಾಡೋದು ಅವರ ಕ್ಷೇತ್ರದ ಇವ್ರು ಕದಿಯೋದು ಇವ್ರ ಕ್ಷೇತ್ರದ ಅವ್ರು ಕದಿಯೋದು. ಶಾಸ್ತ್ರ ಪ್ರಕಾಶದ ವೃತ್ತಿಯಲ್ಲಿ ಇರಬೇಕು ದೇವತೆಗಳು ಇಲ್ಲ 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 ಅಲ್ಲಿರೋಕೆ ಆಗಲ್ಲ ಅಂತ ಹೇಳಿ ಅಸುರರು ಇಲ್ಲ 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 ಅಲ್ಲಿ ಇರಬಾರ್ದು ಇಲ್ಲಿ ಬರಬೇಕು ದೇವತೆಗಳು. ಒಂದೇ ಮನಸ್ಸನ್ನು ಎಲ್ಲಿ ಕೂರಿಸ್ಬೇಕು ಅಂತ ಇಬ್ರಿಗೂ ಜಗಳ. ಪ್ರಾಣೋಪಾಸನೆ ದೇವತೋಪಾಸನೆ ಇರಬೇಕು ದೇವತೆಗಳಂದ್ರೆ ಇಲ್ಲ 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 ಅದಕ್ಕೆ ಟೈಮ್ ಇಲ್ಲ ಇವಾಗ ಅಲ್ಲಿ ಹೋಗ್ಬೇಕು ನಾವು. ಒಬ್ಬರಿಂದೊಬ್ಬರ ವಿಷಯವನ್ನು ಅಪಹಾರ ಮಾಡೋದು ಅನ್ನೋ ರೂಪ ನಿಮಿತ್ತವಾಗಿ ಜಗ ಮಾಡಕ್ ಸೇರಿದ್ರು ಅಂತ ಇದಾರೆ. ಸಂಪೂರ್ವಸ ಯತತೆ ಸಂಗ್ರಾಮಾರ್ಥತ್ವಂ ಇತಿ ಸಂಗ್ರಾಮಂ ಕೃತವಂತಃ ಇತ್ಯರ್ಥಃ. ಸಂಪೂರ್ವಸ್ಯ ಯತತೆ ಸಂಗ್ರಾಮಾರ್ಥತ್ವಂ ಇತಿ ಸಂಗ್ರಾಮಂ ಕೃತವಂತಃ ಇತ್ಯರ್ಥಃ. ಸಂಪೂರ್ವಕವಾದ ಯತಧಾತುವಿಗೆ ಸಂಗ್ರಾಮಾರ್ಥ ಯುದ್ಧ ಅರ್ಥ ಅಂದ್ರೆ ಯುದ್ಧ ಮಾಡಕ್ ಸೇರಿದ್ರು ಯುದ್ಧ ಮಾಡ್ತಿದ್ರು. ಮನೋವೃತ್ತಿಯ ಬಗ್ಗೆ ದೇವತೆಗಳು ಸರ್ರು ಮನೋವೃತ್ತಿ ಎಲ್ಲಿರ್ಬೇಕು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇಬ್ಬರಿಗೂ ಕಾಂಪಿಟೇಷನ್ ಸ್ಪರ್ಧೆ ಜಗ ಆಗ್ತದೆ. ಶಾಸ್ತ್ರೀಯ ಪ್ರಕಾಶ ವೃತ್ತಿ ಅಭಿಭವನಾಯ ಪ್ರಕಾಶವೃತ್ತಿ ಅಭಿಭವನಾಯ ಪ್ರವೃತ್ತಾಹ ಪ್ರವೃತ್ತಾ ಸ್ವಾಭಾವಿಕ ಸ್ವಾಭಾವಿಕ ಸಮರೂಪಾಹ ಇಂದ್ರಿಯ ವೃತ್ತಯೋ ಅಸುರಾಹ ಇಂದ್ರಿಯ ವೃತ್ತಯೋ ಶಾಸ್ತ್ರ ಪ್ರಕಾಶಿತವಾದ ಒಂದು ವೃತ್ತಿ ಇದೆಯಲ್ಲ ದೇವತಾ ಭಾವನೆ ಮಾಡ್ತಾ ಇರ್ತೀನಿ ಪ್ರಾಣೋಪಾಸನೆ ವಿಶ್ವಾನೋಪಾಸನೆ ಶಾಂತಿ ಅದು ಮುಚ್ಚಾಕ್ತೀನಿ ಅಂತ ಹೇಳಿ ಅದು ಮಾಡ್ಕೊಡುದು ಅಂತ ಹೇಳಿ ಅದಕ್ಕಾಗಿ ಹೊರಟಂತಹ ಸ್ವಾಭಾವಿಕವಾದ ಸಮರೂಪವಾದ ಇಂದ್ರಿಯ ವೃತ್ತಿಗಳೇ ಅಸುರರು. ಹಸುರನ್ನೆಲ್ಲೋ ಕಾಡಲ್ಲಿ ಹೇಗೋ ಇರ್ತಕ್ಕಂಥದ್ದು ಸ್ವಪ್ಸಿಸ್ಕೊಂಡು ಏನೋ ಒಂದು ಇದೆ ಮಾಲೆ ಹಾಕೊಂಡು ಕೋರ್ದಾಡ ಹಿಡ್ಕೊಂಡು ತಂತಿ ಅಂತ ಕೂದಿಟ್ಕೊಂಡು ಹಸುರು ಅನ್ಕೋಬೇಡ. ಹಸುರದಲ್ಲಿದೆ ಪುರುಷ ಪುರುಷೋ ಹಿ ರಕ್ಷಸ್ವಿ ಪ್ರತಿ ಮನುಷ್ಯರು ರಕ್ಷಸಿದ್ದಾರೆ ರಕ್ಷಸ ಅಪಹತ್ಯ ತಥಾಚ ವಿಪರೀತಾ ಶಾಸ್ತ್ರಾರ್ಥ ವಿಷಯ ವಿವೇಕ ಜ್ಯೋತಿರಾತ್ಮನೋ ದೇವಾ. ತಥಾ ತದ್ವಿಪರೀತಾ ಶಾಸ್ತ್ರಾರ್ಥ ವಿಷಯ ವಿವೇಕ ಜ್ಯೋತಿರಾತ್ಮನೋ ದೇವಾ. ಸ್ವಾಭಾವಿಕ ತಮೋರೂಪ ಅಸುರ ಅಭಿಭವನಾಯ ಪ್ರವೃತ್ತಾ. ಸ್ವಾಭಾವಿಕ ತಮೋರೂಪಾಸುರಾಭಿಭವನಾಯ ಪ್ರವೃತ್ತಾ. ಅನ್ಯೋನ್ಯ ಅಭಿಭವೋದ್ಭವ ರೂಪ ಅನ್ಯೋನ್ಯಾಭಿಭವೋದ್ಭವ ರೂಪ ಸಂಗ್ರಾಮ ಇವ
ಸರ್ವಪ್ರಾಣಿಷು ಪ್ರತಿದೇಹಂ ಸಂಗ್ರಾಮೋ ಅನಾಧಿಕಾರ ಪ್ರವೃತ್ತ ಅದಕ್ಕೆ ವಿಪರೀತ ಅಸುರರಿಗೆ ವಿರುದ್ಧವಾಗಿ ಶಾಸ್ತ್ರವು ತೋರಿಸಿಕೊಟ್ಟಂತಹ ವಿಷಯ ವಿವೇಕದ ಬೆಳಕಿನಿಂದ ಕೂಡಿಕೊಂಡವರಾಗಿರ್ಬೇಕು, ಅದೇ ಸ್ವರೂಪದವರಾಗಿರ್ಬೇಕು ಅನ್ನೋ ದೇವತೆಗಳು. ಸ್ವಾಭಾವಿಕವಾದ ತಮೋ ರೂಪವಾದ ಅಸುರನ್ನ ಮುಚ್ಚಾಕುವುದಕ್ಕಾಗಿ ಅವು ಹೊರಟವರು ಅಂತ. ಆದ್ದರಿಂದ ಪರಸ್ಪರ ಶಾಸ್ತ್ರ ಪ್ರಕಾಶ ಮೂರ್ತಿ ನೆಪ್ಪಿಸ್ಕೊಳ್ತೀವಿ, ದೇವತೆ ಹೊರಟ್ರೆ ಏ ಅದು ಎತ್ಕೊಂಡಾಗಿಲ್ಲ, ಬರ್ರಿ ಬರ್ರಿ ಹೋಗೋಣ, ಸಿನಿಮಾ ಹೋಗೋಣ, ನಾಟಕಕ್ಕೆ ಹೋಗೋಣ, ತಿರ್ಗಕ್ಕೆ ಹೋಗೋಣ, ಬೇರೆ ಒಂದು ಮಜಾ ಮಾಡಕ್ಕೆ ಹೋಗೋಣ, ಮಜಾ ಮಾಡಕ್ಕೆ ಹೋಗೋಣ, ವಿಷಯಾಸಕ್ತಿ ಭೋಗಾಸಕ್ತಿ ಮಾಡೋಣ ಅಂತ ಹೋಗೋದು ಹಸುರು. ಅದು ಮುಚ್ಚಾಕೋದು ಇದೆಲ್ಲ ಅಲ್ಲಿ ಹೋಗೋ ಹಾಗಿಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳಿ ಶಾಸ್ತ್ರ ಪ್ರಕಾಶದ ವೃತ್ತಿಯಲ್ಲೇ ಇರಬೇಕು ಅನ್ನೋ ದೇವತೆಗಳು. ಯಾವ ಬ್ರಹ್ಮಗಿನ ಬೇಡ ಅಹಂಕಾರಿ ಬೇಡ ಎಂತ ಬೇಡ ಆರಾಮಿರೋಣ ಅಂತ ಇರೋದು, ಇಲ್ಲ ನಾನು ಮಾಡ್ಕೊಂಡು ಮಾಡಬೇಕು ಮಾಡಬೇಕು ದೇವತೆಗಳು. ಒಬ್ಬರಿಬ್ಬರು ಮುಚ್ಚಾಕುವುದು ಅನ್ನೋದನ್ನ ಸಂಗ್ರಾಮವು ಅನಾದಿ ಕಾಲದಿಂದ ಎಲ್ಲಾ ಪ್ರಾಣಿಗಳಲ್ಲೂ ಉಂಟಾಗಿದೆ. ದೇವಾಸುರ ಸಂಗ್ರಾಮ ಎಲ್ಲರಲ್ಲೂ ಸೃಷ್ಟಿ ಆರಂಭದಿಂದ ಪಳೆಯದವರೆಗೂ ಪ್ರತಿಯೊಬ್ಬರಲ್ಲೂ ದೇವಾಸುರ ಸಂಗ್ರಾಮ ನಡೀತಾನೇ ಇದೆ ಅಂತೆ. ಎಲ್ಲೋ ಆಗ್ತಾ ಇರೋದು ದೇವಾಸುರ ಸಂಗ್ರಾಮ ಅಲ್ಲ, ನಮ್ಮ ದೇಹದೊಳಗೆ ನಮ್ಮ ಮನಸ್ಸುಗಳಿಗೆ ಆಗ್ತಾ ಇರುವಂತಹ ದೇವಾಸುರ ಸಂಗ್ರಾಮ ಇದ್ದ ಇದು ಅನಾದಿ ಕಾಲದಿಂದ ನಡೀತಾನೇ ಇದೆ. ಏನಾಯ್ತು ತಿನ್ನು, ಏನಾಯ್ತು ಕುಡಿ, ಎಲ್ಲಾಯ್ತು ಮಲಗು, ಏನಾಯ್ತು ಮಾಡು ಅಂತ ಅನ್ನೋದಿಲ್ಲ, ಅದು ಹಸುರ ಪ್ರವೃತ್ತಿ. ಇಲ್ಲ ಇಲ್ಲ ಶಾಸ್ತ್ರೀಯ ಮಾರ್ಗದಲ್ಲೇ ಇರಬೇಕು, ಶಾಸ್ತ್ರ ತೋರಿಸಿಕೊಟ್ಟ ರೀತಿಯಲ್ಲೇ ನಡ್ಕೋಬೇಕು ಅಂತ ಅನ್ಕೊಳ್ಳೋದು ದೇವರು. ಸಹ ಯಹ ಶುಚ್ಯ ಆಖ್ಯಾಯಿಕಾ ರೂಪೇಣ ಧರ್ಮೋತ್ಪತ್ತಿ ವಿವೇಕ ವಿಜ್ಞಾನಾಯ ಕಚ್ಚದೆ ಪ್ರಾಣ ವಿಶುದ್ಧಿ ವಿಜ್ಞಾನ ವಿಧಿಪರತಯ ಆ ಸಂಗ್ರಾಮ ಸಹನ ಸಹ ಸಂಗ್ರಾಮ ಆ ಸಂಗ್ರಾಮವನ್ನ ಶುಚಿಯವರು ಕಥೆ ಮೂಲಕ ತೋರಿಸ್ತಾ ಇದೆ. ಧರ್ಮಾಧರ್ಮಗಳ ಉತ್ಪತ್ತಿಯಲ್ಲಿ ವಿವೇಕ ವಿಜ್ಞಾನ ಉಂಟಾಗಲಿ ಅಂತ ನೋಡಿ. ಈ ರೀತಿ ತಿಳುವಳಿಕೆ ಉಂಟಾಗ್ತಾ ಇದ್ರೆ ಒಂದು ಸ್ವಾಭಾವಿಕ ಉಂಟಾಗ್ತಾ ಇದ್ರೆ ಅದು ಉಸಿರದ ಪ್ರವೃತ್ತಿ, ಶಾಸ್ತ್ರ ಪ್ರಕಾಶವಾದ ವೃತ್ತಿ ಉಂಟಾಗ್ತಾ ಇದ್ರೆ ಅದು ದೇವತೆಗಳ ಪ್ರವೃತ್ತಿ. ಅಂದ್ರೆ ಧರ್ಮಾಧರ್ಮಗಳ ಉತ್ಪತ್ತಿ ವಿವೇಕ ವಿಜ್ಞಾನಕ್ಕಾಗಿ ಆ ಪ್ರಾಣನು ವಿಶುದ್ಧನಾಗಿದ್ದಾನೆ ಎನ್ನುವಂತಹ ಉಪಾಸನೆಯನ್ನ ವಿಧಾನ ಮಾಡಬೇಕು ಅನ್ನೋ ತಾತ್ಪರ್ಯದಿದ್ದರೂ ಕೂಡ ಈ ಸಂಗ್ರಾಮ ವಿಚಾರವನ್ನು ಅನುವಾದ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಏ ಅದನ್ನ ಅನ್ಕೊಂಡು ಈ ಜ್ಞಾಪ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನೋಡ್ಕೊಳ್ತಾ ಇರಿ, ವಾಚ್ ಮಾಡಿ ಮನಸ್ಸಲ್ಲಿ ಯಾವ ಭಾವನೆ ಯಾವ ವೃತ್ತಿ ಯಾವ್ದು ಹೇಳ್ತಾ ಇದೆ ನೋಡ್ಕೊಂಡ್ಬಿಟ್ಟು ಅದು ಹಸುರರ ದೇವತೆಗಳನ್ನ ನೀನ್ ತೀರ್ಮಾನ ಮಾಡ್ಬೇಕು. ಇಲ್ಲ ಸ್ನಾನ ಆಗಿಲ್ಲ ಏನೂ ಆಗಿಲ್ಲ, ಯಾವ ಕುಡಿಯೋ ಮಾಡ ಮಜಾ ಮಾಡೋ ಅಂತ ಅಂದ್ಬಿಟ್ರೆ ಆಸೆ ಪಡ್ಕೊಂಡು ಇದ್ಕೊಳ್ತಾ ಇದ್ದ. ಇಲ್ಲ ಇಲ್ಲ ಸ್ನಾನ ಮಾಡಿ ಆಂಧಿಕ ಮಾಡಿ ಪೂಜೆ ಪುರಸ್ಕಾರ ಮಾಡಿ ಆಮೇಲೆ ನಿಧಾನ 9 ಗಂಟೆ ಕಾಫಿ ಕುಡಿತೀನಿ ದೇವತಾ ಪ್ರವೃತ್ತಿ. ಕುಡಿಯೋದೇ ಆದ್ರೂ ಅದಕ್ಕೊಂದು ಚಕ್ ಹಾಕೋದು ದೇವತಾ ಪ್ರವೃತ್ತಿ. ಏನು ಲಂತ್ ಲಗಾಮಿಲ್ಲ ಕಟ್ಪಾಡಿ ಇದೀನಿ ಹೆಂಗಾಯ್ತು ಹಂಗ್ ಮಾಡ್ತಾ ಇರೋದು ಆಸುರ ಪ್ರವೃತ್ತಿ. ಯಾರು ಗೆಲ್ತಾರೋ ಅಂತಕ್ಕಂಥ ಫಲ ಸಾಕು. 9 ಗಂಟೆ ಆಯ್ತಲ್ಲ ಶ್ರವಣಾಯ್ತು.